ಅವರಿಗೆ ಪ್ರೀತಿ ಮಾಡಿದ್ದೀನಿ ನಾನು. ಈ ಹೊತ್ತಿನಲ್ಲಿ ನನ್ನ ಪದದೇವರು ಒಂದು ಹಸುವನ್ನು ತಂದಿದ್ದಾರೆ, ಅದಕ್ಕೆ ಕಪಿಲೆ ಅಂತ ಹೆಸರು. ಪ್ರೀತಿಯಿಂದಾಗಿ ಸಾಕಿ ಬಿಡ್ತಾ ಇದ್ದೇನೆ. ಮುದ್ದು ಮುದ್ದ ಅಂತ ಹಸುವನ್ನು ಕಂಡಾಗ ಮಲತು ತುಂಬಿ ಬರುತ್ತಾ ಇದೆ. ಆದರೆ ಒಂದು ವಿಚಾರ, ಆಸ್ಟ್ರೇಲಿಯಾ ತಂದಿತ್ತು ಪ್ರತಿನಿತ್ಯ ಕೂಡ ಅದನ್ನು ಕರೆದು ಅದನ್ನು ಕೊಡುವುದು ಸರಿ ಕೊಡ ಕೊಡ ಆಲೋ ಕೊಡ್ತಿತ್ತು. ಈ ಸ್ವಲ್ಪ ದಿನದ ಹಿಂದೆ ಆ ಹಸು ಆಲೇ ಕೊಡ್ತಾ ಇಲ್ಲ. ಯಾಕೆ ಹೌದು ಯಾಕೆ ಹೀಗೆ ಅಂತ ನನ್ನಕ್ಕೆ ತರ್ಕಿಸುವುದಲ್ಲ. ಇಬ್ಬರು ಕರೆದಿರಂತ ಯಾರಲ್ಲಿ ಯಾರಲ್ಲಿ Yeah.
ನಿಜವಾಗಿ ನೀನು ಕುಡಿಯಲ್ಲ ಇವಾಗೆ ಕುಡಿಯಲ್ಲ ತಾಯಿ ದಿನ ಮಾಡಿ ಸತ್ತಲ್ಲಿ ಸತ್ಯ ಕುಡಿಲಿಲ್ಲ ನೀನು ಕೇಳಲು ಸರಿಯಾಗಿ ಲಕ್ಷ್ಯ ಇಟ್ಟುಕೊಳ್ಳ ಇನ್ನು ಮುಂದಕ್ಕೆ ಆ ಕಪ್ಪಿನೇ ನೀನೇ ಕಾದರಬೇಕು ಒಂದು ವೇಳೆ ಆಳು ಕೊಳದಿದ್ದುಂಟಲ್ಲ ಇಷ್ಟು ಬಾಲಿಕಿದ್ದು ಇನ್ನ ಭಿನ್ನ ಸಿಟ್ಟೆ ತೂಡಿಬಿಟ್ಟೆ ಆಯ್ತಲ್ಲ ಇವತ್ತು ರುಚಿ ಗೊತ್ತಾಗ ನಿಂಗೆ ಅದೇ ಪಾಳನಾರದನೆಯಾಗೆ ಗೋಪಾಲ ಮನದ ನೀಗೆ ಮರುಗಿ ವೇಂಕಟ ಶೈಲದಲ್ಲಿ ಕಾದಿದ್ದ ನೆಚ್ಚರದಿಂದ ಧೇನುವನು ಮರುಗಿ ಗೋಪಾಲ ನನ್ನ ಒಂದು ಹಣ ಬರ ಹಾಲು ಕೊಡಲಿಲ್ಲ ಸಾಲಕ್ಕಾಗಿ ನನಗೆ ಈ ಅಂಗಡಿ ಹೊಡಿಬೇಕಾದ್ರೆ ಬೆತ್ತ ಹುಡುಕುವ ಕೆಲಸವೂ ಇಲ್ಲ ದನ ಕಟ್ಟುವ ಹುರಿಯದ್ದವನ್ನು ತಂದು ಕಂಬಕ್ಕೆ ಬೀದು ಕಟ್ಟಿ ಸಿಪ್ಪೆಲ್ಲ ಹಗ್ಗದಲ್ಲೇ ಎದ್ದು ಹೋಯ್ತಲ್ಲ ಅಯ್ಯೋ ದೇವ್ರೇ ಈ ಕಥೆಯ ಜನ ಯಾಕೆ ಈ ರೀತಿ ಮಾಡ್ತು ಗೊತ್ತಿಲ್ಲ ಅಲ್ಲ ಸ್ವಲ್ಪ ಅಧಿಕ ಪ್ರಸನ್ನ ನನಗೆ ಗುರುಗಳನ್ನು ಮೇಯಿಸಿಟ್ಟು ಬಿಡುವುದು ಮಕ್ಕಳ ಜೊತೆಯಲ್ಲಿ ನಾನು ಆಟ ನಾನು ಆಟಕ್ಕೆ ಮಾಡಿದ್ದೆ ಆಟಕ್ಕೆ ಸೊಗಸೆ ಇಲ್ಲ ಅದಕ್ಕಾಗಿ ಆಟಕ್ಕೆ ಹೋಗಿ ಈ ರೀತಿಯ ಕಾಟ ಆಗಿದೆ ಬೇಕು ಆಟ ಇನ್ನು ಬೇಕು ಆಟ ನಂದು ಬಿಡಿ ನನ್ನ ಅಪ್ಪನಿಗೆ ಬಿಡಿ ಆಟ ಆಡೋದು ಬೇಡ ಹೋಗಿ ಆಟಕ್ಕೆ ಬಂದು ಏನಾಗ್ತದೆ ಇಷ್ಟೇ ಗೊತ್ತಾಯ್ತು ಹೋಗಿ ನಮ್ ಪೆಟ್ಟು ಲಾಭ ಅಷ್ಟೇ ಅಷ್ಟೇ ಅಲ್ಲ ಇನ್ನು ಸ್ವಲ್ಪ ಜಾಗೃತೆ ಮಾಡಿ ಬಂದ್ರೆ ನಾನು ಏನು ಮಾಡ್ತದೆ ಎಲ್ಲಿ ಹೋಗ್ತಾ ಇರ್ತದೆ ಇಂತ ವಿಚಿತ್ರ ಮಾಡ್ಯಾರೆ ದನವನ್ನು ಅಟ್ಟಿಕೊಂಡು ಬಂದೆ ಎಲ್ಲ ಹೆಣ್ಣೆಯಿಂದ ಕಪಿಲ ದನ ಒಂದು ತಪ್ಪಿಸಿಕೊಂಡು ಹೋಗ್ತಾ ಉಂಟು ಎಲ್ಲಿ ಹೋಗ್ತದೆ ನೋಡ್ಬೇಕೆನ್ನೋ ಕಾರಣಕ್ಕಾಗಿ ಹಾಗೆ ಅದಕ್ಕೆ ಗೊತ್ತಾಗದಾಗೆ ಬಂದು ನೋಡಿದ್ರೆ ಇಬ್ಬಳ್ಳಿ ಬಯಲಲ್ಲಿ ದೊಡ್ಡ ಹುಣ್ಸೆ ಮರ ಮಾರಾಯರೆ ಆ ಹುಣ್ಸೆ ಮರದ ಹತ್ರ ಬರುವುದು ಅಲ್ಲೊಂದು ಹುತ್ತ ಉಂಟು ಹುತ್ತದ ಮೇಲೆ ನಿಂತುಕೊಂಡು ಕೆಚ್ಚಲಿದ್ದ ಹಾಲು ಪೂರ ಹುತ್ತಕ್ಕೆ ತಿನ್ನುವುದು ಏ ದೇವ್ರೆ ಈ ದನಕ್ಕೆ ಬಂದ ಹಾಳು ಬುದ್ಧಿಯೇ ಮನೆಯಲ್ಲಿ ಅಕ್ಕ ತಿನ್ನು ವೈಯುಳ್ಳು ಎಲ್ಲ ತಿನ್ನುವುದು ಇಲ್ಲಿ ಬಂದು ಹುತ್ತಕ್ಕೆ ಹಾಲು ತಿನ್ನುವುದು ಇಂಥ ದನವನ್ನು ಇಟ್ಟರೆ ಮತ್ತೆ ನನಗೆ ಪೆಟ್ಟಲ್ಲ ಬೇರೆ ಗತಿ ಉಂಟ ಇದರ ಸರ್ವನಾಶ ಆಗಬೇಕು ಹಿಂದೆ ಮುಂದೆ ನೋಡಲ್ಲ ಈ ದನಕ್ಕೆ ಕಳದವ ಕರೋಡದಲ್ಲಿ ಈಗ ಮತ್ತಿದ ಬರದವನೇ
ಚೋಳರಾಜ್ಯದಲ್ಲಿ ಇತ್ತೀಚೆಗೆ ವಿಪರೀತವಾಗಿರುವಂತಹ ಘಟನೆಗಳು ಸಂಭವಿಸ್ತಾ ಇವೆ. ಜನರ ಪ್ರಾಶಸ್ತ್ಯವನ್ನು ನಾನು ತಿಳಿದುಕೊಂಡವ, ಗೋ ಸಂಪತ್ತಿಗಿಂತ ಮಿಗಿಲಾದಂತಹ ಸಂಪತ್ತಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡವ, ಗೋವು ವಿಶ್ವಸ್ಯ ಮಾತರ ಎನ್ನುವಂತಹ ಮಾತಿನ ಮೇಲೆ ವಿಶ್ವಾಸ ಕೊನೆಯಿರಿಸಿದವ. ಆದ ಕಾರಣವೇ ಗೋಸಂಪತ್ತನ್ನು ನಾನು ಬೆಳೆಯಿಸ್ತಾ ಇದ್ದೆ. ಇತ್ತೀಚೆಗೆ ಸರಬರ ಹಾಲನ್ನು ಹೊರತಾ ಇದ್ದಂತಹ ಕಪಿಲ ಹಸು ಚೆಚ್ಚಲನ್ನು ತುಂಬಿಸಿಕೊಂಡು ಹುಲ್ಲುಗಾವಲೆಯತ್ತು ಸಾಗುತ್ತಾ ಇತ್ತು. ಬರುವಂತಹ ವೇಳೆಯಲ್ಲಿ ಚೆಚ್ಚಲು ಬಯಲಾಗುತ್ತಾ ಇತ್ತು. ಆದ ಕಾರಣವನ್ನು ಜಾಗರೂಕತೆಯಿಂದ ನಾನು ಕಾಯುತ್ತಾ ಇದ್ದು. ಈ ರೀತಿಯಾಗಿ ನನ್ನ ಧರ್ಮಪತ್ನಿ ಗೋಪಾಲಕನಿಗೆ ಟಪ್ಪಣೆಯನ್ನು ಮಾಡಿದ್ದು. ಆದರೆ ಈಗ ಜಾರಕರು ಎಂದು ಹೇಳಿದಂತಹ ಮಾತೇನು, ಕಾವಲಿ ಉಂಡಂತಹ ಹಸು ಸಾಧಿಸಿ ಬಂದಿದೆಯಂತೆ. ಆದರೆ ದನಗಳ ಸಂಗಡ ಸಾಗಿದಂತಹ ಗೋಪಾಲಕ ಮಾತ್ರ ಕಾಣಿಸುವುದಿಲ್ಲ. ಆ ಗೋಪಾಲದಲ್ಲಿ ಏನೋ ಒಂದು ಅವ್ಯವಹಾರ ನಡೆದಿರಬೇಕು. ಅದನ್ನು ನೋಡುವುದಕ್ಕಾಗಿ ಭಕ್ತಗಳೇ ಬಂತು. ಈ ಹುಲ್ಲುಗಾವಲಿನಲ್ಲಿ ಏನೋ ಅವ್ಯವಹಾರ ನಡೆದಿರಬೇಕು. ಈ ರೀತಿಯಾಗಿ ಊಹಿಸಿ ಇತ್ತ ಕಡೆಗೆ ಬಂದಿದ್ದೆ. ಆದರೆ ನೋಡುವಂತಹ ವಿಷಯ ಏನು, ಒಂದನೆಯಲ್ಲಿ ನಮ್ಮ ಗೋಪಾಲಕ ಬಡಿದು ನಿಂತಿದ್ದಾನೆ. ಈ ರೀತಿಯಾದಂತಹ ದುರ್ಮರಣ ಅವರಿಗೆ ಉಂಟಾಗುವುದಕ್ಕೆ ಕಾರಣ ಏನು? ಸುತ್ತಮುತ್ತ ದೃಷ್ಟಿಯನ್ನು ಹಾಯಿಸಿದಾಗ ಕಾಣಿಸುತ್ತಾ ಈ ಸುತ್ತ ಸುತ್ತಲ ಸುತ್ತಲೂ ಚೆಲ್ಲ ಪಟ್ಟಿದ ಹತ್ತಲ ಹರಿಗಳು ಮಾತ್ರ ಅವರ ಹುತ್ತದಲ್ಲಿ ಅವರು ಅಸ್ಪಷ್ಟ ಆಕಾರವೂ ಕಾಣಿಸ್ತಾ ಇದೆ. ಈ ದುಷ್ಟ ಶಕ್ತಿ ನಮ್ಮವರೇ ಆಗಿರುವಂತಹ ಗೋಪಾಲಕನ ದುರ್ಮರಣಕ್ಕೆ ಕಾರಣವಾಗಿದೆ ಎನ್ನುವುದರಲ್ಲಿ ಯಾವುದೇ ವಿಧವಾದಂತಹ ಅನುಮಾನ ಇಲ್ಲ. ಅದನ್ನು ಮೇಲೆ ಕಲ್ಪಿಸುವುದಕ್ಕಾಗಿ ಎಲ್ಲ ಕಾಲೆಯಿಂದ ಆಗಿ ನಾನು ಬಂದು ಈ ವೃತ್ತದ ಮನೆಯ ಮೂಲೆಯಲ್ಲಿ ಮಲಗಿರಲು ನನ್ನ ವಾಸದ ಮನೆಯನ್ನೇ ಕೆಡಹಿದೆಯ? ಅನುಭವಿಸು ಸರಿಯಾದ ಶಾಸ್ತಿಯನ್ನು. ಇಡೀ ಶಾಪ ನೀನು ಮುಕುಳಿಗೆ ಮಣಿದು ಸಿಂಧು ಶಯನನಿ ನೀ ಮುಳುಗಿದ ಭವನೆಯ ನುಳಿದ ನರಿಗೆ ಅಪರಾಧಿಗಳ ಈ ಪರಿಯಿಂದ ಜಪಿಸಿದೆ ಕರುಣಾಗೇ ಅಪರಾಧಿಗಳ ಮರುಗೊತ್ತಿಗ ನೆಪತಿಯ ನುಡಿದಿರನು ಅಪರಾಧಿಯಲ್ಲದ ಈ ಬಳಿಗೆ ನಿನಗೆ ಕರುಣ ಆ
ನಿನ್ನ ಮುಂಭಾಗದಲ್ಲಿ ನಿಲ್ಲುವಂತಹ ನೈತಿಕ ಹಕ್ಕನ್ನು ನಾನು ಕಳೆದುಕೊಂಡಿದ್ದೇನೆ. ನಿನ್ನನ್ನು ನೋಡುವಂತಹ ಎದೆಗಾರಿಕೆ ನನಗೆ ಇಲ್ಲ. ಯಾವ ಮಹಾನ್ ಕಾರ್ಯವನ್ನು ಸಾಧಿಸಿದ್ದಕ್ಕಾಗಿ ಅಭಿಮಾನದಿಂದ ನಿನ್ನ ಮುಖವನ್ನು ನಾನು ನೋಡಬೇಕು. ನಯನ ಮನೋಹರವಾಗಿರುವಂತಹ ನಿನ್ನ ರೂಪವನ್ನು ಕಾಣುವಂತಹ ಬಯಕೆಯಿಂದ ಇದಕ್ಕಿಂತ ಮೊದಲು ಎಷ್ಟೋ ಒಂದು ಋಷಿ ಮುನಿಗಳು ಸಹಸ್ರ ಸಹಸ್ರ ವರ್ಷ ನಿರಾಹಾರದಿಂದಿದ್ದು ಘೋರ ತಪಸ್ಸನ್ನಾಚರಿಸಿದ್ರಂತೆ. ನಿನ್ನೊಂದು ಬಾರಿ ಕಾಣಬೇಕೆನ್ನುವಂತಹ ಬಯಕೆಯಿಂದ ದೇವತೆಗಳು ಒಂಟಿ ಬಾಯಿಯಲ್ಲಿ ನಿಂತು ಪ್ರಾರ್ಥನೆಯನ್ನು ಮಾಡಿದ್ರಂತೆ. ಅಂತಹ ಕಾರ್ಯವನ್ನು ನಾನು ಎಸಗದೇ ಇದ್ದರೂ ಕೂಡ ಪೂರ್ವ ಜನ್ಮದಲ್ಲಿ ಆರ್ಜಿಸಿದಂತಹ ಪುಣ್ಯ ಪ್ರಭಾವದಿಂದ ನೀನು ಈ ವೇಳೆಯಲ್ಲಿ ನನ್ನ ದೃಷ್ಟಿಗೆ ಗೋಚರಿಸಿದ್ದೀಯ. ಆದರೆ ತಿಳಿದುಕೊಳ್ಳುವಂತಹ ಸ್ಥಿತಿಯಲ್ಲಿ ನಾನು ಇಲ್ಲಿ ಸ್ವಾಮಿ ಕಣ್ಣುಗಳಿತ್ತು ನಾನು ಕುರುಡನಾಗಿ ಹೋದೆ ಕುರುಡನಾಗಿ ಹೋದೆ ಮಾತ್ರವಲ್ಲ ಘೋರ ಅಪರಾಧವನ್ನು ಮಾಡಿದೆ. ಯಾವ ನಾಲಿಗೆಯಿಂದ ನಿನ್ನನ್ನು ನಾನು ಸ್ತುತಿಸಬೇಕಿತ್ತೋ ಅದುವೇ ನಾಲಿಗೆಯಿಂದ ನಿಂದಿಸಿದಂತಹ ಪಾತಕ್ಕೆ ನಾನು ಕೈಗಳಿಂದ ನಿನ್ನನ್ನು ಪೂಜಿಸಬೇಕಿತ್ತು. ಹಾಗೆ ಮಾಡದೆ ಕಾಲಿನಿಂದ ನೀನು ವಾಸವಾಗಿದ್ದಂತಹ ನಿನ್ನ ನಿಲಯವನ್ನು ಕೆಡಗಿದೆ. ಆದರೆ ಕುಂಠಿತರಾಗಿ ನಿನ್ನನ್ನು ಶಪಿಸಿದೆಯಾ ದೇವ? ಮಾಡಿದಂತಹ ಅಪರಾಧಕ್ಕೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಅದಕ್ಕೆ ಬೇಸರ ಇಲ್ಲ. ನೀನು ಕ್ಷಣ ಮಾತ್ರದಲ್ಲಿ ಸುತ್ತು ಭಸ್ಮವಾಗಿ ಹೋಗೆಂಬುದಾಗಿ ಶಪಿಸುತ್ತಿದ್ರೆ ಅದನ್ನು ಮಹಾಪ್ರಸಾದ ಎಂಬುದಾಗಿ ಸ್ವೀಕರಿಸುತ್ತಿದ್ದೆ. ನೀನೊಂದು ಕಲ್ಲಾಗಿ ಹೋಗು ಎಂಬುದಾಗಿ ನೀನು ಸಂಕಲ್ಪಿಸುತ್ತಿದ್ರೆ ನನ್ನ ಪಾಲಿಗೆ ದೊರಕಿದಂತಹ ಪುಣ್ಯದ ಫಲ ಎಂಬುದಾಗಿ ತಿಳಿದುಕೊಳ್ಳುತ್ತಿದ್ದೆ. ಆದರೆ ನೀನು ಹಾಗೆ ಮಾಡಿದ್ದಿಲ್ಲ. ಪಿಶಾಚ ಜನ್ಮ ಒಂದು ಬರೆಗೆ ಕೊಟ್ಟೆಯ ದೇವ, ಹೇಯವಾಗಿರುವಂತಹ ಜನ್ಮ. ಹಸಿವು ಬಾಯಾರಿಕೆಗಳಿದ್ದರೂ ಕೂಡ ಕುಡಿಯುವುದಕ್ಕೂ ತಿನ್ನುವುದಕ್ಕೂ ಬಾಯಿಕೆ ಇರುವುದಿಲ್ಲ. ಮನಸ್ಸಿನಲ್ಲಿ ಭಾವನೆಗಳಿದ್ದರೂ ಕೂಡ ತಿಳಿಸುವಂತಹ ಅರ್ಹತೆ ಇರುವುದಿಲ್ಲ. ಇರುವುದಕ್ಕೆ ನೆಲೆ ಇರುವುದಿಲ್ಲ. ಆ ಪಿಶಾಚ ಜನ್ಮದಲ್ಲಿ ನಾನು ಕಾಲವನ್ನು ಕಳೆಯಬೇಕೆ? ಪರಮಾತ್ಮ ನಮ್ಮ ತಪ್ಪನ್ನು ಕ್ಷಮಿಸಲಾರೆಯ. ಕಣ್ಣುಗಳಲ್ಲಿ ನೀರು ಇಳಿಯುತ್ತಾ ಉಂಟು. ನಿನ್ನ ಹೃದಯಕ್ಕೆ ಆವರಿಸಿದಂತಹ ದುಃಖಾಗ್ನಿ ಜ್ವಾಲಗಳನ್ನು ನಂದಿಸುವುದಕ್ಕೆ ನಿನ್ನ ಕೋಮಲವಾದ ಕಣ್ಣುಗಳಿಂದ ಇಳಿಯುತ್ತಿರುವಂತಹ ನೀರ ಹನಿಗಳು ಖಂಡಿತವಾಗಿಯೂ ಸಾಕಾಗಲಾರವು.
ಬಾಳುವುದು ಅಳುವುದಕ್ಕಲ್ಲ, ಅನುಭವಿಸುವುದಕ್ಕೆ. ನನ್ನ ಶಾಪ ವಾಕ್ಯದಂತೆ ನೀನು ಪಿಶಾಚಿಯಾಗಲೇಬೇಕು, ಇದು ನನ್ನ ಸಂಕಲ್ಪವೇ. ಭವಭಾಂತರದ ಬಂಧನಗಳು ಕಳೆಯಬೇಕು ಅಂತ ಇದ್ದರೆ ಶರೀರ ದಂಡನೆಯಾಗಬೇಕು, ಮಾತ್ರವಲ್ಲ ಅನೇಕ ಜನ್ಮಗಳ ಪುಣ್ಯದ ಫಲವಾಗಿ ಸಿಗುವುದು ತಾನೇ ಮೋಕ್ಷ. ಆಗ ಯಾವುದೇ ಕರ್ಮ ಲೇಪ ಇರಬಾರದು. ಅದನ್ನು ಕಳೆಯುವುದಕ್ಕಾಗಿಯೇ ನಿನಗೆ ಪಿಶಾಚ ಜನ್ಮ, ಮೋಕ್ಷವನ್ನು ನಾನೇ ಕರುಣಿಸುತ್ತೇನೆ. ಆದರೆ ಈ ಶಾಪದ ಪರಿಮಾರ್ಜನೆಯನ್ನು ನಾನೇ ಸೂಚಿಸುತ್ತೇನೆ. ಭವಿಷ್ಯದಲ್ಲಿ ಆಕಾಶರಾಜನೆಂಬ ಮಹಾರಾಜ ತನ್ನ ಮಗಳಾದ ಪದ್ಮಾವತಿಯನ್ನು ನನಗೆ ಮದುವೆ ಮಾಡಿಕೊಡುತ್ತಾನೆ. ವೈಶಾಖ ಶುದ್ಧ ದಶಮಿಯ ಶುಭ ಶುಕ್ರವಾರ ಆ ಮಂಗಲ ಮಹೋತ್ಸವ ನಡೆಯುತ್ತದೆ. ಆಗ ರಸ ಅನೇಕ ಸುವಸ್ತುಗಳನ್ನು ನನಗೆ ಬಳುವಳಿಯಾಗಿ ನೀಡುತ್ತಾನೆ. ಅದರಲ್ಲಿ ಒಂದು ಬಣ್ಣ ಕಿರೀಟ ಅತ್ಯಂತ ಮಹತ್ವಪೂರ್ಣವಾದುದು. ಆ ಶುಭ ಶುಕ್ರವಾರದ ದಿವಸ ಆರು ಗಳಿಗೆ ಪರ್ಯಂತ ನಾನು ಆ ಕಿರೀಟ ಧಾರಣೆಯನ್ನು ಮಾಡುವವರಿದ್ದೇನೆ. ಆ ದೃಶ್ಯವನ್ನು ನೀನು ಕಂಡಾಗ ನಿನ್ನ ಶಾಪದ ಪರಿಮಾರ್ಜನೆಯಾಗುತ್ತದೆ, ಶಾಶ್ವತ ಸುಖದ ಮೋಕ್ಷ ಸ್ಥಾನ ನಿನಗೆ ಪ್ರಾಪ್ತಿಸುತ್ತದೆ. ಇದು ನನ್ನ ಅನುಗ್ರಹ ಮತ್ತು ಸಂಕಲ್ಪ. ಅಶುಭದಲ್ಲಿಯೇ ನಾನು ನಿರೀಕ್ಷಿಸ್ತಾ ಇದ್ದೇನೆ. ಅರಸನನ್ನು ಸಂತೈಸಿ ಕಳುಹಿಸಿದ್ದೇನೆ, ಆದರೆ ಆತನ ಭೃತ್ಯರು ನನ್ನ ಹಣೆಗೆ ಹೊಡೆದಿದ್ದಾರೆ, ಇದರಿಂದ ಗಾಯ ಉಂಟಾಗಿದೆ. ದಿವ್ಯ ವೈಕುಂಠ ಧಾಮವನ್ನಿಡಿದು ಈ ಭೂಲೋಕವನ್ನು ಸೇರುವಂತಹ ಸಂದರ್ಭದಲ್ಲಿ ನಾನು ನನ್ನ ತೈಜಸ ದೇಹವನ್ನು ತೊರೆದು ಮಾಂಸ ದೇಹಧಾರಿಯಾಗಿದ್ದೇನೆ. ಆದ್ದರಿಂದಲೇ ಪಂಚಭೌತಿಕವಾದಂತಹ ಶರೀರಕ್ಕೆ ಯಾವ ರೀತಿಯ ನೋವು ತೊಂದರೆಗಳು ಉಂಟಾಗುತ್ತದೆಯೋ ಅವುಗಳೆಲ್ಲ ಸಹಜವಾಗಿ ನನ್ನನ್ನು ಬಾರಿಸುತ್ತಾ ಇದೆ. ಹಣೆಯಲ್ಲಿ ಗಾಯವಾಯಿತು, ರಕ್ತ ಹರಿಯುತ್ತಾ ಇದೆ, ತತ್ಪರಿಣಾಮವಾಗಿ ನಾನು ನೋವನ್ನು ಅನುಭವಿಸುತ್ತಾ ಇದ್ದೇನೆ. ನಿಸರ್ಗದ ನಿಯಮದಂತೆ ಇದಕ್ಕೊಂದು ಔಷಧವಾಗಬೇಕಲ್ಲ, ಯಾರನ್ನು ಹೇಳಲಿ ನನ್ನಿ ಗೋಳನ್ನು ಎಂದು ಯೋಚಿಸುತ್ತಿರುವಾಗ ನನ್ನ ಚಿತ್ತ ಭಿತ್ತಿಯಲ್ಲಿ ಮೂಡಿದಂತಹ ಚಿತ್ರ ದೇವಗುರುವಾದ ಬೃಹಸ್ಪತಿ ಆಚಾರ್ಯನದ್ದು. ಸ್ಮರಿಸಿದಾಕ್ಷಣ ಧರೆಗಿಳಿದು ಬಂದನಲ್ಲ, ನನಗೆ ಔಷಧವನ್ನು ಹೇಳಿದನಲ್ಲ. ಔದುಂಬರದ ಹಾಲಿನಲ್ಲಿ ಅಂದ್ರೆ ಅತ್ತಿಯ ಹಾಲಿನಲ್ಲಿ ಎಕ್ಕದ ಎಲೆಗಳನ್ನು ಅರೆದು ಹಚ್ಚಿದ್ರೆ ಅದ್ಯಾವ ಗಾಯವಾದರೂ ವಾಸಿಯಾಗುತ್ತದೆ, ಅದಂತಹ ನೋವಾದರೂ ಶಮನವಾಗುತ್ತದೆ. ದೇವಗುರುವಿನ ಮಾತು, ಔಷಧ ಅರೆಯಬೇಕು, ಅದನ್ನು ಅರಸುತ್ತಾ ಈ ಶ್ರೀಶೈಲದಲ್ಲಿ ಸಂಚರಿಸುತ್ತೇನೆ ನೋಡೋಣ. Thank you.
ದುಷ್ಟರ ಅಳಿವಾಗಲೇ ಸಂತೋಷ. ಹಾಗಾಗಿ ಈ ಶ್ರೀಷ್ಠರಿಗಳಲ್ಲಿ ಬೇಟೆಯಾಡುತ್ತ ಸ್ವಲ್ಪ ನಿಮ್ಮಲ್ಲಿ ಇದೆ. ಈ ಕಾಡಿನಲ್ಲಿ ನಿಮ್ಮನ್ನು ಕಾಣ್ತೇವೆ ಅನ್ನುವಂತಹ ಕಲ್ಪನೆ ಊಹೆ ನನಗೆ ಖಂಡಿತ ಇಲ್ಲ ಇಲ್ಲ ಅದು ಕಾಣ ಸಿಕ್ಕಿದಲ್ಲ. ಹಾಗಾಗಿ ನಿಮ್ಮನ್ನೇ ಕೇಳಿದ್ರೆ ತುಂಬ ಹಾಗೆ ಆಸೆ ಸ್ವಾಮಿ. ಅವರನ್ನು ಲೋಕವೆನಿಸಿದಂತಹ ಐಕುಂಠ ರಾಶಿ ತಾನು ಆ ಲೋಕವನ್ನು ಬಿಟ್ಟು ಈ ಕರ್ಮಾರ್ಥಕ್ಕೆ ಯಾಕಾಗಿ ಬಂದಿರಿ? ಆ ವೈಕುಂಠವನ್ನು ಇಡುವಂತಹ ಸ್ಥಿತಿಯಾದರೂ ತಮಗೆ ಯಾಕೆ ಬಂತು? ಅಪ್ಪಣೆಯಾಗಬೇಕು ಕೇಳಬೇಕು ಅಂತ ಕಾಣಿದೆ. ಮೃಗ ಮುನಿ ಎದೆಗೆ ಅವಮಾನ ವರಗ ಆ
ನಾನು ಎಂದಿನಂತೆ ಶೇಷಶಾಯಿಯಾಗಿದ್ದೆ. ನನ್ನ ಪತ್ನಿ ಲಕ್ಷ್ಮೀದೇವಿ ನನ್ನ ಪಾದವನ್ನು ಒತ್ತುತ್ತಾ ಇದ್ದಳು. ಆ ಸಂದರ್ಭದಲ್ಲಿ ಭೃಗು ಮುನೀಶ್ವರನ ಆಗಮನ ನಮ್ಮ ವೈಕುಂಠ ಧಾಮಕ್ಕಾಯಿತು. ಓಹೋ, ಬಂದಂತಹ ಆ ಋಷಿಯನ್ನು ನಾನು ಮನ್ನಿಸಲಿಲ್ಲ ಎಂಬ ಕಾರಣಕ್ಕೆ ಆತ ಕ್ರುದ್ಧನಾದ. ಮಾತ್ರವಲ್ಲ, ನನ್ನ ಎದೆಗೆ ಒತ್ತು ಬಿಟ್ಟ. ಓಹೋ, ಇದನ್ನು ಕಂಡಂತಹ ಲಕ್ಷ್ಮಿಗೆ ಬಹಳ ಪರಿತಾಪ ಉಂಟಾಯಿತು. ಮಾತ್ರವಲ್ಲ, ನಿನ್ನ ಹೃದಯ ಎಂಬುದು ನನ್ನ ಆವಾಸ ಸ್ಥಾನ. ಮುನಿಯ ಪಾದ ಸ್ಪರ್ಶದಿಂದ ಆ ಜಾಗ ಪವಿತ್ರವಾಗಿದೆ. ನಾನು ಅರಕ್ಷಣವೂ ಇನ್ನು ಅಲ್ಲಿ ನಿಲ್ಲುವವಳಲ್ಲ ಎಂದು ಹೊರಟೇ ಬಿಟ್ಟಳು. ಏನು ಮಾಡಬೇಕು ಹೇಳು? ಮನೆಯಲ್ಲಿ ಹೆಂಡತಿ ಜಗಳ ಮಾಡಿ ಮನೆ ಬಿಟ್ಟು ಹೊರಟು ಹೋದ್ರೆ ಗಂಡವಳ ಹಿಂದೆ ಹೋಗುವುದ? ಹೋಗಿ ಕರ್ಕೊಂಡು ಬಂದ್ರೆ ಮತ್ತೆ 4 ದಿವಸದಲ್ಲಿ ಮತ್ತೆ ಜಗಳ ಮಾಡ್ತಾಳೆ. ಮನೆ ಬಿಟ್ಟು ಹೊರಟು ಹೋಗ್ತಾಳೆ, ಕರ್ಕೊಂಡು ಬರ್ಲಿಕ್ಕೆ ಗಂಡ ಇದ್ದಾನಲ್ಲ. ಹೀಗೆ ಸಲುಗೆ ಅವಳಲ್ಲಿ ಉಂಟಾಗುತ್ತದೆ. ಹಾಗೆಂತ ಗಂಡನ ಹೃದಯಕ್ಕೆ ಆವರಿಸಿದಂತಹ ಆ ನೋವಿನ ಆಳ ಹರಹುಗಳೇನು? ಅದು ಹೆಂಡತಿಯ ಹೃದಯಕ್ಕೂ ತಟ್ಟಬೇಕು. ಗಂಡು ಪರಿಪೂರ್ಣನಾಗುವುದೇ ಹೆಂಡತಿಯಿಂದ ತಾನೆ. ಲಕ್ಷ್ಮಿ ಬಿಟ್ಟು ಹೋದಾಗ ಈ ಬಿಳಿದಾದ ಕ್ಷೀರ ಸಾಗರ ನನಗೆ ಬಿಳಿದಾಗಿ ತೋರಲಿಲ್ಲ. ನಾನು ಮಲಗುವಂತಹ ಆ ಶೇಷ ನನಗೆ ತಣುಪು ನೀಡಲಿಲ್ಲ. ಓಂ ನಮೋ ಭಗವತೆ ವಾಸುದೇವ ದೇವಾಯ ಎಂಬಂತಹ ಆ ದ್ವಾದಶಾಕ್ಷರಿ ಮಂತ್ರ ನನ್ನ ಕಿವಿಗಳಿಗೆ ಇಂಪಾಗಿ ಕೇಳಿಸಲಿಲ್ಲ. ಒಟ್ಟು ಪತ್ನಿ ಇಲ್ಲದೆ ನಾನು ಅಪೂರ್ಣನಾಗಿದ್ದೆ. ಬ್ರಹ್ಮ ವೇದಗಳನ್ನೇ ಸೃಷ್ಟಿ ಮಾಡಿದಾತ, ಆದರೆ ಆತನ ಪತ್ನಿ ಸರಸ್ವತಿ ತಾನೆ. ಪರಮೇಶ್ವರ ಪರಾಕ್ರಮಕ್ಕೆ ಪ್ರತೀಕ, ಆದರೆ ಅವನಲ್ಲಿ ಚೈತನ್ಯವನ್ನು ತುಂಬಿದಾಕೆ ಅವನ ಪತ್ನಿಯಾದಂತಹ ರಾಜರಾಜೇಶ್ವರಿಯೇ ಅಲ್ಲವೇ? ನಾನು ಪುರುಷೋತ್ತಮ, ನನ್ನ ಹೃದಯದೊಳಗೆ ಇದ್ದು ಆ ಲಕ್ಷ್ಮಿ ನನ್ನ ಹೃದಯ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ ಕಾರಣ ನಾನು ಪುರುಷೋತ್ತಮ ಎಂದು ಕೊಂಡಾಡಲ್ಪಟ್ಟಿದ್ದೇನೆ. ಈ ಸಂದೇಶವನ್ನು ಸಾರುತ್ತಾ ವೈಕುಂಠ ಧಾಮದಲ್ಲಿ ನಾನು ಇದ್ದೇನೆ. ಪತ್ನಿ ಬಿಟ್ಟು ಹೋಗಿ ಅಪೂರ್ಣನಾದಂತಹ ನಾನು ಅಲ್ಲಿ ನಿಲ್ಲುವುದಕ್ಕಾಗದೆ ಇಲ್ಲಿಗೆ ಬಂದೆ. ನೋಡಯ್ಯ, ಇದು ಶೇಷಾಚಲ. ಭೂವನಿತೆ ಹಸಿರು ಸೀರೆಯನ್ನುಟ್ಟು ಮುಸುಮುಸಿ ನಗುವಂತಹ ಮೋಹಾಚಲ. ಈ ಪ್ರದೇಶ ನನ್ನ ಮನಸ್ಸನ್ನು ಸೆಳೆಯಿತು. ಅಲ್ಲಿ ನೋಡು, ತಿಂತ್ರಣೀಯ ವೃಕ್ಷ ಅಂದ್ರೆ ಹುಣಸೆ ಮರದ ಬುಡದಲ್ಲಿ ದೊಡ್ಡದಾದ ಒಂದು ಹುತ್ತವಿತ್ತು. ಅದನ್ನೇ ವಾಸದ ಮನೆಯನ್ನಾಗಿ ಮಾಡಿಕೊಂಡೆ. ನಾನು ಶೇಷಶಾಲಿಯಲ್ಲವೇ? ಹುತ್ತ ಎಂಬುದು ಹಾವುಗಳ ಆವಾಸ ಸ್ಥಾನ. ಆದ್ದರಿಂದ ನನಗಾ ಜಾಗ ಪ್ರಿಯವಾಯಿತು. ಜೊತೆಗೆ ಮನುಷ್ಯನ ಮನಸ್ಸು ಎಂಬುದು ಕಾಮ ಕ್ರೋಧ ಇತ್ಯಾದಿ ಘಟ ಸರ್ಪಗಳು ತುಂಬಿದಂತಹ ಒಂದು ಹುತ್ತವಾಗಿರುತ್ತದೆ. ಆ ಸರ್ಪಗಳು ಹೊರಟು ಹೋದ ಮೇಲೆ ಶುದ್ಧ ಮೃತ್ತಿಗೆಯ ಗೂಡು ಹೇಗೆ ಹುತ್ತ ಆಗುತ್ತದೆಯೋ ಹಾಗೆಯೇ ಮನುಷ್ಯನ ಹೃದಯವೂ ಕೂಡ ಆಗುತ್ತದೆ. ಅದು ಭಗವಂತ ನೆಲ ನಿಲ್ಲುವುದಕ್ಕೆ ಒಂದು ಯೋಗ್ಯವಾದ ಸ್ಥಳ. ಖಾಲಿ ಜಾಗದಲ್ಲಿ ತಾನೆ ನೀರು ನಿಲ್ಲುವುದು? ಹಾಗೆ ನಾರಾಯಣ ನೆಲೆಸಬೇಕಂತಾದ್ರೆ ಆ ಹೃದಯ ಎಂಬುದು
ಯಾವುದೇ ವಿಕಾರಗಳಿಲ್ಲದೆ ಖಾಲಿಯಾಗಿರಬೇಕು ಎಂಬುದು ಇಲ್ಲಿ ತತ್ವ. ಆವಳಿಕ ಹುತ್ತವನ್ನು ಕಂಡ್ರೆ ಎಲ್ಲರೂ ಹೆದರ್ತಾರೆ, ಅಲ್ಲಿ ಹಾವಿರಬಹುದೇನೋ ಎಂಬ ಶಂಕೆ. ಅದು ನನ್ನ ಏಕಾಗ್ರತೆಗೆ ಧ್ಯಾನಕ್ಕೆ ಅವಕಾಶವಾಗುತ್ತದಲ್ಲ. ಆದ ಕಾರಣದಿಂದಲೂ ನಾನು ಆ ಹುತ್ತವನ್ನು ಆವರಿಸಿದೆ. ಅಂತೂ ನಾನಲ್ಲಿ ಇರುವಾಗ ಇಲ್ಲಿ ಅರಸನ ಭೃತ್ಯರು ಹುತ್ತವನ್ನು ಅಗೆದರು. ಶಿಕ್ಷೆಯಾಯಿತು ನನಗೆ. ನನ್ನ ಹಣೆಯನ್ನು ನೋಡು, ಅವರು ಹೊಡೆದಂತಹ ಗಾಯವಿದೆ. ಇದಕ್ಕೆ ಔಷಧವನ್ನು ಅರಸುತ್ತಾ ಈ ಶ್ರೀಶೈಲದಲ್ಲಿ ನಾನು ನಡೆದು ಬರುವಾಗ ಭೂ ವರಾಹಸ್ವಾಮಿಯಾದಂತಹ ನಿನ್ನ ದರ್ಶನವಾಯಿತು. ನೀನು ಯಾರು, ನಾನು ಯಾರು, ಅಂಶವೆಂದು ಅಂಶಾಂಶವೆಂದು ಆಕಸ್ಮಿಕವೆಂದು ಪೂರ್ಣವೆಂದು ನನ್ನ ಅವತಾರಗಳು ಹಲವು. ನಾನು ಯಾವುದೇ ಅವತಾರವನ್ನು ಎತ್ತಲಿ ಒಂದಂಶದಲ್ಲಿ ಅದೇ ರೂಪದಲ್ಲಿ ಇರುತ್ತೇನೆ, ಇನ್ನೊಂದಂಶದಲ್ಲಿ ಅನಿರುದ್ಧ ಮೂರ್ತಿಯಾಗಿ ವೈಕುಂಠದಲ್ಲಿ ಇರುತ್ತೇನೆ, ಮತ್ತೊಂದು ಅಂಶದಲ್ಲಿ ಉಪನಿಷತ್ತುಗಳು ಹೇಳುತ್ತದಲ್ಲ ಏಕೋ ದೇವ ಸರ್ವಭೂತೇಶು ಕೂಡ, ಹೀಗೆ ಅಣುರೇಣು ತುಳ ಕಾಷ್ಠ ಸ್ಥಾವರ ಜಂಗಮಾದಿಗಳಲ್ಲಿ ಬೆಳಕಿನ ರೂಪದಿಂದ ವಾಸುದೇವ ಎಂಬ ಹೆಸರನ್ನು ಸಾಕಾರಗೊಳಿಸುತ್ತಾ ಇರುತ್ತೇನೆ. ಅಯ್ಯ, ವೈಕುಂಠವನ್ನು ಬಿಟ್ಟು ಬಂದಿದ್ದೇನೆ, ನನಗೆ ನನ್ನವರೆಂಬವರು ಯಾರೂ ಇಲ್ಲ, ಆತ್ಮೀಯನಾಗಿ ನೀನೊಬ್ಬ ಸಿಕ್ಕಿದೆ, ಪರವೂರಿನಲ್ಲಿ ಪರಿಚಿತನೊಬ್ಬ ಸಿಕ್ಕಾಗ ಉಂಟಾಗತಕ್ಕಂತಹ ಆನಂದವನ್ನು ವರ್ಣಿಸುವುದಕ್ಕೆ ಖಂಡಿತವಾಗಿಯೂ ಶಬ್ದಗಳು ಸಾಲ. ಅಂತಹ ಸಂತೋಷ ನನಗೀಗ ಉಂಟಾಗಿದೆ. ನಿನ್ನಲ್ಲಿ ಒಂದೇ ಒಂದು ಕೇಳಿಕೆ. ಏನು ಸ್ವಾಮಿ? ನನಗೆ ಸ್ವಂತದ ನೆಲೆಯಿಲ್ಲವಯ್ಯ. ಸಣ್ಣ ಮನೆ ಕಟ್ಟಿ ಕೂತುಕೊಳ್ಳುವುದಕ್ಕೆ ಒಂದು 100 ಹೆಜ್ಜೆ ವಿಸ್ತೀರ್ಣವುಳ್ಳಷ್ಟು ಜಾಗವನ್ನು ಕೊಡಬಲ್ಲೆಯ. ಸ್ಥಳ ಪಡುವುದು ನೀತಿಯೋ ಕೊಡವಿಯೊಳಗೆ ಶ್ರೀನಿವಾಸ ವೆಂಕಟೇಶ ಪಡೆವುದು ನೀತಿ ಕೊಡವಿಯೊಳಗೆ ವೆಂಕಟೇಶ ನಡತೆಯ ಅರಿಯೆಯ ಕೊಡುವೆ ತಳವನ ನಡತೆಯ ಅರಿಯೆಯ ಕೊಡುವೆ ತಳವ ನೀನಿದ್ದೇನೆ ಫಲವ ಮುಟ್ಟಿ ನೀವ ಒಡವಿಯೊಳಗೆ ಶ್ರೀನಿವಾಸ. ಸ್ವಾಮಿ, ಎಂತಹ ಮಾತುಗಳನ್ನು ಆಡ್ತಾ ಇದ್ದೀರಿ? ಏನಯ್ಯ, ನಿಮಗೆ ನಾನು ಭೂಮಿ ಕೊಡಬೇಕೆ? ಸಕಲ ಓಕೈಕ ನಾಯಕನು ಬಾಯಿ ಬರುವವರಿಗೆ ಈ ವಿಚಾರ ಗೊತ್ತೇ ಉಂಟು. ಆದ್ರೆ ಅಖಿಲ ಒಂದೇ ಕೋಟಿ ಬ್ರಹ್ಮಾಂಡ ನಾಯಕನು ನೀನು ಅಲ್ವೇ? ಪ್ರಪಂಚ 14 ತನ್ನ ಉದರದಲ್ಲಿ ಇಟ್ಟುಕೊಂಡವ ನೀನಂತೆ, ನಿನಗೆ ನಾನು ಜಾಗ ಪಡಬೇಕೆ? ತಮಾಷೆಯ ಸ್ವಾಮಿ, ಇರಲಿ, ಕೊಡಬಹುದಿತ್ತು ದೇವರ ದೇವನಾದ ನೀನು ಕೇಳಿದ ಮೇಲೆ. ಇಲ್ಲಿ ವೃಷಭಾಸುರ ಸಾಮ್ರಾಜ್ಯವನ್ನು ಕಟ್ಟಿದ್ದ, ಹೌದು, ಅವನನ್ನು ಕೊಂದ ಕಾರಣ ಇದು ನಿನ್ನ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಿದೆ. ಸರಿ, ಆದ್ದರಿಂದ ನಿನ್ನಲ್ಲೇ ಕೇಳಬೇಕು ನಿಯಮ. ಆಗಲಿ, ದೇವರ ದೇವನಾದಂತಹ ನೀನು ಕೇಳಿದ ಮೇಲೆ ಇಲ್ಲ ಅಂತ ನಾನು ಖಂಡಿತ ಹೇಳುವುದಿಲ್ಲ. ಹಾಗೆಂದು ಅಷ್ಟು ಸುಲಭದಲ್ಲಿ ಕೊಡುವುದಕ್ಕೆ ಮಾತ್ರ ಖಂಡಿತ ಆಗುವುದಿಲ್ಲ. ಭೂಧರ್ಮ ಅಂತ ಇದೆ, ಈ ಭೂಮಿಯನ್ನು ಪಡೆಯಬೇಕಿದ್ರೆ ಅದಕ್ಕೆ ತಗಲುವಂತಹ ಮೊತ್ತವನ್ನು ಯಾವ ಆತನು ಕೊಡ್ತಾನೋ ಆತನಿಗೆ ಮತ್ತದು ಸ್ವಂತಿಕೆ ಅನ್ನಿಸ್ತದೆ. ಅಷ್ಟರವರೆಗೆ ಅದು ಸ್ವಂತ ಆಗೋದಿಲ್ಲ ಮತ್ತೊಬ್ಬರದ್ದು. ವ್ಯಾಪಾರಿ ನಿನಗೂ ನಾನು ಹಣ ಕೊಡಬೇಕು, ಯಾವ್ದು ಧರ್ಮಕ್ಕೆ ಕೊಡ್ತೀನಿ ಅಂತ ಮಾಡಿದ್ದು. ದೇವನಾದಂತಹ ನೀನೇ ಭೂಮಿಯನ್ನು ಕೇಳಿ ಅಂತ ಆದರೆ ದೇವರಲ್ಲಿ ನಾವು ಕೇಳುವುದು ಅಪರಾಧ ಆಗುತ್ತೆ. ಹಾಗಿದ್ರೆ ಅದಕ್ಕೊಂದು ನಿಯಮ ಇರುವುದನ್ನು ನಾವು ಖಂಡಿತ ಕೊಡಿ. ಏನೇ ಆದ್ರೆ ಈಗ ನನ್ನ ಹತ್ರ ಏನು ಇಲ್ವಯ್ಯ, ವಿತ್ತವನ್ನು ಕಳೆದಿದ್ರೆ ನಾನು ಕೊಡ್ಲಿಕ್ಕೆ ಆಗುವುದಿಲ್ಲ. ಒಂದು ದಾರಿ ಹೇಳ್ತೇನೆ. ಏನು ಬಂದು ಮೊದಲು ಚಂದದಿ ಇಂದ ಪೂಜಿಸುತ್ತೆ ಗೆಳನು ಕೇಳಯ್ಯ.
ಗುರುಸ್ವಾಮಿ ನೀನು ಜಾಗವನ್ನು ಕೊಡಬೇಕಿದ್ದರೆ ಅದಕ್ಕೆ ಪ್ರತಿಮೌಲ್ಯವನ್ನು ನಾನು ನೀಡಬೇಕಾಗುತ್ತದೆ. ಇದು ಲೋಕದ ರೂಢಿ. ನಾವೇ ರೂಢಿಯನ್ನು ನೀಡಿದ್ರೆ ಉಳಿದವರಿಗೆ ಅದು ಅನುಸರಣೀಯವಾಗುತ್ತದೆ. ದೇವರೇ ಹಾಗೆ ಮಾಡಿದ್ದಾರಂತೆ, ನಾವು ಮಾಡಿದ್ರೆ ತಪ್ಪೇನೂ ಇಲ್ಲ ಎಂಬ ಭಾವ ಬಂದು ಬಿಡುತ್ತದೆ. ಅದು ಲೋಕ ವ್ಯವಸ್ಥೆಯನ್ನು ಉಲ್ಲೋಲ ಕಲ್ಲೋಲ ಮಾಡುತ್ತದೆ. ಆದ್ದರಿಂದ ನಾವು ಈ ಭೂಮಿಯ ನಿಯಮವನ್ನು ಖಂಡಿತವಾಗಿಯೂ ಮೀರಬಾರದು. ಹಾಗಿದ್ರೆ ನಾವೇನು ಮಾಡ್ತೇವೆಯೋ ಅದಕ್ಕೆ ಲೀಲೆ ಎಂದು ಹೆಸರು. ಕಾರ್ಯ ಕಾರಣ ಭಾವದಿಂದ ಅದನ್ನು ಅಳೆದು ನೋಡುವುದಕ್ಕೆ, ತೂಗಿ ನೋಡುವುದಕ್ಕೆ ಆಗುವುದಿಲ್ಲ. ಒಟ್ಟು ದೇವರ ಲೀಲೆ ಆಗಲಯ್ಯ, ಕೊಡ್ತೇನೆ. ಆದ್ರೆ ಸಾಲ ಮಾಡುವುದು ಭೂಲೋಕದಲ್ಲಿ ತಪ್ಪೇನು ಅನ್ನುವಲ್ಲ. ಖಂಡಿತ ಕೊಡುವವರು ಇದ್ರೆ ಸಕಾಲಕ್ಕೆ ಹಿಂದೆ ಕೊಟ್ರೆ ಕೊಡಬೇಕು. ಎಷ್ಟು ಬೇಕಿದ್ರು ಸಾಲ ಮಾಡಬಹುದು. ಸಾಲ ರೂಪದಲ್ಲೇ ನಿಮ್ಮಲ್ಲಿ ನಾನು ಕೇಳ್ತಾ ಇದ್ದೇನೆ. ಅಯ್ಯ, ಪತ್ನಿ ವಿರಹ ಎಂಬುದು ನನಗೆ ಕೇವಲ ಲೇವ ಮಾತ್ರ. ಹಾಗಿದ್ರೆ ನನ್ನ ಉದ್ದೇಶವೇನು? ಕಲಿಯುಗದಲ್ಲಿ ಧರ್ಮವನ್ನು ಉದ್ಧಾರ ಮಾಡುವುದು, ಹಾಗೆ ನನ್ನ ಭಕ್ತರನ್ನು ಕೊರೆಯುವುದು. ಅದಕ್ಕಾಗಿಯೇ ನಾನು ಈ ಪ್ರದೇಶವನ್ನು ಆರಿಸಿಕೊಂಡಿದ್ದೆ. ಏಳು ಬೆಟ್ಟ ಕೂಟಗಳಿಂದ ರಮಣೀಯವಾಗಿ ರಂಜಿಸುತ್ತಿರುವಂತಹ ಈ ಪ್ರದೇಶ ಹಲವಾರು ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ಗರುಡಾಚಲವೆಂದು, ಶೇಷಾಚಲವೆಂದು, ವೃಷಭಾಚಲವೆಂದು, ಹೀಗೆ ಹೆಸರುಗಳು ಹಲವು. ಒಂದೊಂದು ಹೆಸರಿನ ಹಿಂದೆ ಒಂದೊಂದು ಐತಿಹ್ಯ ಇದೆ. ಇಲ್ಲಿಗೆ ಶೇಷಾಚಲ ಎಂಬ ಹೆಸರು ಬರುವುದಕ್ಕೆ ಒಂದು ಕಾರಣ ಉಂಟು. ಹಿಂದೊಮ್ಮೆ ಆದಿಶೇಷನಿಗೂ ವಾಯುದೇವನಿಗೂ ಬಲ ಪರೀಕ್ಷೆ ಎಂಬುದು ನಡೆಯಿತು. ಮಂದರ ಪರ್ವತದ ಕಂದ ಆನಂದ ಪರ್ವತವನ್ನು ಆದಿಶೇಷ ಬಲವಾಗಿ ಸುತ್ತಿದ. ವಾಯು ಅದನ್ನು ಬೀಸಿ ಒಗೆಯುವುದಕ್ಕೆ ಪ್ರಯತ್ನಪಟ್ಟ. ಎಷ್ಟೇ ಆತ ಪ್ರಯತ್ನಪಟ್ಟರೂ ಆ ಪರ್ವತ ಮಿಸುಕಲಿಲ್ಲ. ಆಗ ಬ್ರಹ್ಮದೇವ ಬಂದು ವಾಯುವಿನೊಡನೆ ಶೇಷನೊಡನೆ ಹೇಳಿದ, ನಿನ್ನ ಕಟ್ಟ ಸ್ವಲ್ಪ ಸಡಿಲ ಮಾಡು ಅಂತ. ಬ್ರಹ್ಮನ ಆದೇಶವನ್ನು ಪಾಲಿಸಿದಂತಹ ಆದಿಶೇಷ ತನ್ನ ಬಿಗಿತವನ್ನು ಸ್ವಲ್ಪ ಸಡಿಲಗೊಳಿಸಿದ. ಅದೇ ಸಂದರ್ಭ ವಾಯುದೇವ ಪರ್ವತವನ್ನು ಬೀಸಿ ಒಗೆದು ಅದು ಈ ಪುಷ್ಕರಣಿ ತೀರ್ಥದ ಬಳಿ ಬಂದು ಬಿತ್ತು. ಆಗ ನಾರದ ಬಂದು ನನ್ನಲ್ಲಿ ಹೇಳಿದ, ಭವಿಷ್ಯದಲ್ಲಿ ನಿನ್ನ ನಾಟಕವನ್ನು ಆಡುವುದಕ್ಕೆ ಈಗಾಗಲೇ ವೇದಿಕೆ ನಿರ್ಮಾಣ ಆಗಿದೆ ಅಂತ. ಕಾಲ ಬರಲಿ, ನಾನು ಬರ್ತೇನೆ ಅಂತ ಅವನಿಗೆ ಮಾತು ಕೊಟ್ಟಿದ್ದೇನೆ. ಆ ಬಳಿಕ ಗರುಡದೇವ ಇಲ್ಲಿ ತಪಸ್ಸನ್ನು ಮಾಡಿ ನನ್ನ ವಾಹನವಾಗುವಂತೆ ಅನುಗ್ರಹೀತನಾದದ್ದು ಇದೇ ಸ್ಥಳ. ಆದ್ದರಿಂದಲೇ ಇದು ಗರುಡಾಚಲ. ವೃಷಭಾಸುರನನ್ನು ಕೊಂದವನು ನೀನೇ ತಾನೆ. ಆತನ ಸಾಮ್ರಾಜ್ಯ ಇಲ್ಲಿ ಇದ್ದ ಕಾರಣ ಇದು ವೃಷಭಾಸುರ, ವೃಷಭಾಚಲ. ಹೀಗೆ ಹಲವು ಹೆಸರುಗಳು, ಹಲವು ಐತಿಹ್ಯಗಳು. ಈ ಪ್ರದೇಶವೂ ಪಾವನವಾಗಿದೆ. ಕ್ಷೇತ್ರ ಎಂಬುದೆಲ್ಲ ಇಂಥ ಜಾಗದಲ್ಲೇ ಇರಬೇಕು. ಮತ್ತೆ ಜಾಗ ಇದ್ದಲ್ಲೆಲ್ಲ ಕ್ಷೇತ್ರ ನಿರ್ಮಾಣ ಮಾಡಿದ್ರೆ, ದೇವಸ್ಥಾನ ಕಟ್ಟಿದ್ರೆ ಅದಕ್ಕೆಲ್ಲ ಕಳೆ ಬರುವುದಿಲ್ಲ. ಸೃಷ್ಟಿ ಶಕ್ತಿಯ ಮುಂದೆ ನಾವು ಕುಬ್ಜರು ಎಂಬಂತಹ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಆದ್ರೆ ಅಲ್ಲಿ ಇರತಕ್ಕಂತಹ ಕಳೆಯೂ ಬೇರೆ. ಈ ಜಾಗ ಭವಿಷ್ಯದಲ್ಲಿ ಬಹಳ ಕಾರ್ಮಿಕದಿಂದ ಮೆರೆಯುವುದಕ್ಕುಂಟಯ್ಯ. ನಾನು ಇಲ್ಲಿ ನೆಲೆಯಾಗಲಿದ್ದೇನೆ. ಆಗ ನಿನ್ನ ಸಾನ್ನಿಧ್ಯವು ಇಲ್ಲಿ ಇರಬೇಕು ಅಂತ ನಾನು ಹೇಳ್ತೇನೆ. ಹೌದೇ, ನನ್ನ ಬಳಿಗೆ ಬರುವಂತಹ ಭಕ್ತರಿಗೆ ಒಂದು ನಿಬಂಧನೆ ಉಂಟು. ಅವರು ಮೊದಲು ನಿನ್ನ ದರ್ಶನವನ್ನು ಮಾಡಬೇಕು, ನಿನಗೆ ಕ್ಷೀರಾಭಿಷೇಕವನ್ನು ಮಾಡಿಸಬೇಕು. ಆ ಬಳಿಕವೇ ಅವರು ನನ್ನ ಬಳಿಗೆ ಬರಬೇಕು. ನಿನ್ನ ದರ್ಶನವನ್ನು ಮಾಡದೆ, ನಿನಗೆ ಕ್ಷೀರಾಭಿಷೇಕವನ್ನು ಮಾಡಿಸದೆ ಯಾರು ನನ್ನ ಬಳಿಗೆ ಬರುತ್ತಾರೋ ಅವರಿಗೆ ತೀರ್ಥಯಾತ್ರೆಯ ಪೂರ್ಣ ಫಲ ಸಿಕ್ಕುವುದಿಲ್ಲ. ಇದು ನೀನು ನನಗೆ ಕೊಡತಕ್ಕಂತಹ ಜಾಗಕ್ಕೆ ನಾನು ನೀಡುತ್ತಿರುವಂತಹ ಪ್ರತಿಮೌಲ್ಯ. ಹೇಗೆ ನಿಮಗಿದ ಮೆಚ್ಚುಗೆ? ಸರಿಯಾದಿಂದ ಹೇಗೆ ಅಪ್ಪಣೆ ಆಯ್ತು ಹಾಗೆ. ಸರಿ, ಊರ ಮುದುಕಿ ಯಾರು? ಅದೇ ನಾನು ಆಗದಿಂದ ನೋಡ್ತಾ ಇದ್ದೇನೆ, ನಿಮ್ಮ ಜೊತೆಗೆ ಬಂದಿದೆ ಅಂತ. ಅಲ್ಲ, ಇಲ್ಲೇ ಬಂದು ನಾನು ಒಬ್ಬನೇ ಬಂದೆ. ನಾನು ಹೆಂಡತಿಯನ್ನು ಕೂಡ ಕರ್ಕೊಂಡು ಬರಲಿಲ್ಲ ಮಹಾರಾಯ. ಹಾಗಿದ್ದ ನಿಮಗೆ ಅದನ್ನು ನಾನು ಹೇಳಿಕೊಡ್ಬೇಕಲ್ಲ, ಅಂತೂ ನನ್ನ ಬಾಯಿಂದ ನಿಮಗೆ ಕೇಳಬೇಕು. ಯಾರದು? ಅದು ಮೊದಲು ನಿಮ್ಮ ತಾಯಿ ಅಂದ್ರೆ ಮಕ್ಕಳು ಅಂದೇ ಕೃಷ್ಣಾವತಾರ ಯಶೋಧಾದೇವಿ ಬಕುಳಾದೇವಿಯಾಗಿ ಬಂದಿದ್ದು ಬಹಳ ಸಂತೋಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಬೇಕು ಅಮ್ಮನ ಪ್ರೀತಿ. ಮನುಷ್ಯ ಸಂಘಜೀವಿ, ಒಬ್ಬನೇ ಇರುವುದಕ್ಕಾಗುತ್ತದೆ. ಪ್ರೀತಿ ವಿಶ್ವಾಸ ಪರಸ್ಪರ ಹಂಚಿಕೊಂಡು ಬಾಳಬೇಕು. ಸುಖ ದುಃಖಗಳನ್ನು ಮತ್ತೊಬ್ಬರಲ್ಲಿ ಹಂಚಬೇಕು. ಆಗ ಮಾತ್ರ ಹೃದಯ ಹಗುರವಾಗುವುದು, ಆನಂದ ನೆಲೆಸುವುದು. ನನಗಾಗಿ ನನ್ನವರಾಗಿ ನನ್ನ ಆಸೆ ಆಕಾಂಕ್ಷೆಗಳಿಗೆ ಒತ್ತಾಸೆಯಾಗಿ ಸ್ಪಂದಿಸುವಂತಹ ಒಂದೇ ಒಂದು ಜೀವ ನನ್ನ ಒತ್ತಿನಲ್ಲಿ ಇಲ್ಲ. ಈ ಸಂದರ್ಭದಲ್ಲಿ ಅಮ್ಮನೇ ಸಿಗುತ್ತಾಳೆ ಎಂದಾದರೆ ಇದಕ್ಕಿಂತ ಮಿಗಿಲಾದ ಭಾಗ್ಯ ಬೇರೆ ಯಾವುದುಂಟು?
ಗಂಡಿನ ಬಾಳಿನಲ್ಲಿ ಹೆಣ್ಣು ನಾನಾ ರೂಪದಿಂದ ಪ್ರವೇಶ ಮಾಡುತ್ತಾಳೆ. ಹೆಂಡತಿಯಾಗಿ, ಅಕ್ಕ, ತಂಗಿ, ಅತ್ತೆ, ಸೊಸೆ ಇತ್ಯಾದಿ ಇತ್ಯಾದಿ. ಈ ಎಲ್ಲ ಹೆಣ್ಣುಗಳ ಸಂಬಂಧದಲ್ಲಿಯೂ ಒಂದು ರೀತಿಯ ಸ್ವಾರ್ಥ ಇರುತ್ತದೆ. ಗಂಡನನ್ನು ಹೆಂಡತಿ ಬಹಳ ಪ್ರೀತಿ ಮಾಡ್ತಾಳೆ. ಯಾಕೆ? ಗಂಡ ಬೇಕಾದ್ದನ್ನು ಕೊಡ್ತಾನೆ ಅಂತಲೇ. ಹೌದು, ಹೆಂಡತಿಯನ್ನು ಬಹಳ ಪ್ರೀತಿ ಮಾಡ್ತಾನೆ ಗಂಡ. ಯಾಕೆ? ನಾನು ಹೇಳಿದ ಹಾಗೆ ಅವಳು ಕೇಳ್ತಾಳೆ ಅಲ್ವಾ. ಹೀಗೆ ಎಲ್ಲ ಸಂಬಂಧಗಳಲ್ಲಿ ಒಂಥರ ಸ್ವಾರ್ಥ ಇರುತ್ತದೆ. ಆದ್ರೆ ಅಮ್ಮನ ಪ್ರೀತಿ ಹಾಗಲ್ಲ. ಮಾತೃ ಹೃದಯದ ಮಮತೆಯ ಹೊರತೆ ಯಾವ ಕಾಲಕ್ಕೂ ಬತ್ತುವುದಿಲ್ಲ. ಅದು ನಿರ್ವಾಜ್ಯವಾಗಿರುತ್ತದೆ. ಮಗನೊಬ್ಬ ದುಷ್ಟನಾಗಿರಲಿ, ನೀಚನಾಗಿರಲಿ, ಅಧಮಾಧಮನಾಗಿರಲಿ, ಬೇಕಿದ್ರೆ ಬಡಿಗೆ ಹಿಡಿದುಕೊಂಡು ಅಮ್ಮನಿಗೆ ನಾಲ್ಕು ಬಡಿ. ಆ ಅಮ್ಮ ಏನು ಹೇಳ್ತಾಳೆ? ನನ್ನ ಮಗ ಸುಖವಾಗಿ ಬದುಕಲಿ, ಅವನಿಗೆ ದೇವರು ಯಾವ ತೊಂದರೆಯನ್ನು ಉಂಟು ಮಾಡುವುದು ಬೇಡ. ಎಂತಹ ವಿಶಾಲ ಹೃದಯ ನೋಡು. ಆಕೆಯ ಪ್ರೀತಿಗೆ ಈ ಭೂಮಿಯ ವೈಶಾಲ್ಯವಿದೆ. ಆದ್ದರಿಂದಲೇ ಎಲ್ಲ ಹೆಣ್ಣುಗಳು ಅಮ್ಮ ಎಂಬ ಗೌರವಕ್ಕೆ ಪಾತ್ರರು, ಸಣ್ಣ ಮಗುವಿನಿಂದ ಮುದುಕಿಯ ತನಕ. ಅಂತಹ ಅಮ್ಮನೇ ಈ ಸಂದರ್ಭದಲ್ಲಿ ನನ್ನ ಒತ್ತಿನಲ್ಲಿ ಇರುತ್ತಾಳೆ ಎಂದಾದ್ರೆ ಇದು ನನ್ನ ಬದುಕಿನ ಮಹಾಭಾಗ್ಯ. ನಾನು ಆಕೆಯಲ್ಲಿ ಸ್ವಲ್ಪ ಮಾತಾಡಲು. ಸರಿ. ಗೊತ್ತಾಗ್ಲಿಲ್ಲ. ಈ ವೇಷ ಹೌದು, ನಿನ್ನ ವೇಷ ಇಷ್ಟೊತ್ತಿಗೆ ಯಾಕೆ? ಯಾವ ವೇಷ? ಈ ವೇಷ. ಆವೇಶ ಅಲ್ಲ ನಿನ್ನ ಈ ಕಿರಸ ವೇಷ ಅಂದ್ರೆ ನಾನು ಯಾರು ಅಂತ ತಿಳಿಯದ್ದು. ನೀನು ಅಂತ ನಿಮ್ಗೆ ಗೊತ್ತಿಲ್ಲ. ಇಲ್ಲ ಇಲ್ಲ, ನಿನ್ನನ್ನು ನಿಮಗೆ ತಿಳಿಯಿಲ್ಲ. ನಾನು ಗೊತ್ತಿಯಾಗಿ ತನ್ನತ ತಿಳಿದ ಮೇಲಕರನ್ನು ತಿಳಿ. ಹಾಗಾದ್ರೆ ನೀನೇನಪ್ಪ ತಿಳಿಯಬೇಕು ಅಂತ ಕುತೂಹಲ ಗೊತ್ತೆ. ಖಂಡಿತವಾಗಿ ಉಂಟು. ಕುಳಿತು ಬಾ. ನೀನು ಕಾಯಿದ ನಾನು ಕಣ್ಣು ಮುಚ್ಚಬೇಕು ರಗಳೆತ್ತೇನೆ ಅಂತಲ್ವ. ಹೌದಲ್ವ? ಪಕ್ಕನೇ ಕಣ್ಣು ಮುಚ್ಚುದಿಲ್ಲ. ನಿಮಗೆ ನೀನೇ ನಮ್ಮದು ಗೊತ್ತಿಲ್ವಲ್ಲ. ಹೌದು, ಅದನ್ನು ತಿಳಿಯಬೇಕು ಅಂತಾದ್ರೆ ಬಾಹ್ಯ ಪ್ರಪಂಚದ ಯಾವುದೇ ದೃಶ್ಯವು ನಿನ್ನ ಕಣ್ಣಿಗೆ ಗೋಚರಿಸಬಾರದು. ಆಚೆ ಎದ್ದು ಕಾಣದ. ಆದ್ದರಿಂದ ಅಂತರದ ಸುತ್ತಿಯಿಂದ ಕಣ್ಣು ಮುಚ್ಚಿ ಒಂದೇ ಗತ ವೈಭವದ ಕಥೆಯನ್ನು ಎಣಿಸು. ಗೊತ್ತಾಯ್ತು. ನಾನು ನೀನೇ ಶ್ರೀಕೃಷ್ಣ ಪರಮಾತ್ಮ. ಪಾಪರ ಯುಗದಲ್ಲಿ ಅಂದು ಶ್ರೀಕೃಷ್ಣನಾಗಿ ನಾನಿದ್ದೆ. ಹೌದು, ನನ್ನ ಜೊತೆಯಲ್ಲಿ ನೀನು ವಿಜಯನಾಗಿದ್ದೆ. ಈ ಯುಗದಲ್ಲಿ ನಾನು ಏನಾಗಿದ್ದೇನೆ? ಶ್ರೀನಿವಾಸ. ನೀನು ಯೋಗಿದಾಸ ಅಲ್ವಾ? ಅಲ್ಲ, ಇದು ಕಿರಾತ ವೇಷ. ಹೌದು, ಯಾಕಪ್ಪ? ಬೇಟೆ. ಹೌದು, ಯಾವ ಬೇಟೆ? ಯಾವ ಬೇಟೆ? ಮೃಗ ಬೇಟೆ ಅಲ್ಲ, ಮತ್ತೆ ಮೃಗಾಕ್ಷಿಯ ಬೇಟೆ. ಅಂದ್ರೆ ನಿಮ್ಮಂತೆ ಒಬ್ಬಿದ್ದಾರೆ, ತಾನು ಏನೆಂಬುದನ್ನು ತಿಳಿದವರು, ನಮಗಾಗಿ ಹಬ್ಬ ಹಬ್ಬಿಸ್ತಾ ಇರುವವರು, ಅವಳನ್ನು ಮದುವೆಯಾಗಿ ಕರೆದುಕೊಂಡು ಬರಬೇಕೆನ್ನುವಂತಹ ಉದ್ದೇಶದಿಂದ ಈ ವೇಷಾಂತರದಿಂದ ನಾನು ಹೊರಟಿದ್ದೇನೆ. ಮೃಗಾಕ್ಷಿಯ ಬೇಟೆ. ಹೌದು, ಅದಕ್ಕೆ ತಡೆಯಾಕೆ ಅಯ್ಯ ಹರಿ ಸರಿಯಲ್ಲ. ಅಯ್ಯ ಒಂದು 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 ಒಂದು
ನೀನು ಅಂದು ಅಂದು ಶ್ರೀಕೃಷ್ಣನಾಗಿದ್ದಾಗ ಹೌದಲ್ಲಿ ಒಂದಲ್ಲ ಎರಡಲ್ಲ 16,008 ಆಗಿಯೂ ನನಗೆ ಒಂದಕ್ಕಾದ್ರೆ ಅವಕಾಶ ಕೊಟ್ಟಿದ್ದು ಒಂದು ಉಪಕಾರ ಇಲ್ಲ. ನೀನು ಮದುವೆ ಆಗಬೇಕು ನನ್ನಲ್ಲಿ ಅಂತ ಕೇಳಿದ್ಯಾ? ಕೇಳಿಲ್ಲ. ಕೇಳಿಲ್ಲ. ಈಗ ನಾನಾಗಿ ಕೇಳ್ತಾ ಇದ್ದೆ. ಹಾಗಾದ್ರೆ ಅಂದು ಅಷ್ಟು ಅಷ್ಟು ಇಂದು ಒಂದೇ ಒಂದು ಒಂದು ಮಾತ್ರ ಒಂದು ಕ್ಲೀನ್ ಮಾಡೋಣ. ನಾನು ಅವಳನ್ನು ಮಾತನಾಡಿಸ್ತೇನೆ, ಅವಳನ್ನು ಮದುವೆಯಾಗಿ ಕರ್ಕೊಂಡು ಬರ್ತೇನೆ. ಅವಳ ಜೊತೆಯಲ್ಲಿ ಅದೆಷ್ಟೋ ಮಂದಿ ಸಚ್ಚರಿದ್ದಾರೆ, ಅವರ ಮೇಲೆ ನಿಮ್ಮ ಮದುವೆ ಒಂದು ಅಲ್ಲಿ ಇದ್ದವರನ್ನೆಲ್ಲ ಒಂಬತ್ತ ತೊಂಬತ್ತೊಂಬತ್ತ 999 ಆದರೂ ಇದ್ದು ನಾನು ಅದಿರು ಸಾಕು ಜನ ನೀನಿದ್ದು ಸಾಕು ಜನ ಚಿಂತಿಲ್ಲ ಅನುಗ್ರಹವನ್ನು ಬೀಳ್ತೇನೆ ಅದೇ ಬೇಕಾದ್ರೆ ಆದ್ರೆ ಬಂದಿದೆ ನಾವು ಹೋಗದಿದ್ರೆ ಹೇಗೆ ಹೇಗೆ ಕಾಲ್ನಡಿಯಲ್ಲಿ ಹೋಗ್ದಾ ಅದು ನಮ್ಮ ಘನಸ್ಥಿತಿಗೆ ಬರುತ್ತೆ ಆದುದರಿಂದ ನಮ್ಮ ದೊಡ್ಡ ಸ್ಥಾನ ತೋರಿಸಲೇಬೇಕು ಅಲ್ವಾ? ಅಲ್ಲಿ ಕುದುರೆಯನ್ನು ಹೋಗ್ಬೇಕು. ಕುದುರೆಯನ್ನೇ ಕುದುರೆಯಲ್ಲಿದೆ ಅಂತಿಂತ ಕುದುರೆ ಅಲ್ಲ, ಮತ್ತೆ ವಿಶಿಷ್ಟವಾದ ಕುದುರೆ ಆಗಲೇ ಈ ಕ್ಷಣವೇ ದೇವೇಂದ್ರನಿಗೆ ಆಜ್ಞೆಯನ್ನು ಮಾಡ್ತೇನೆ. ಮಾಡಿ ಅವನಲ್ಲಿ ಉಂಟಾಗ ಉಚ್ಚ ವಿಶ್ವಾಸವನ್ನು ಕಲಿಸ್ತೇನೆ. ದೇವೇಂದ್ರನ ಆಜ್ಞೆ ಮಾಡಿದ್ರೆ ಉಚ್ಚ ಉಚ್ಚ ವಿಶ್ವಾಸ ಕುದುರೆ ಅದನ್ನು ಕರೆಸಿ ಅದನ್ನು ಹೋಗೋಣ. ಆದ್ರೆ ಬಂದು ಹೆಣ್ಮಕ್ಳು ನಾವೇ ಹೋಗಿ ಮಾತಾಡುವ ಅದಾಗುದಿಲ್ಲ ಯಾವುದೇ ಕಾರಣಕ್ಕೂ. ಹೆಣ್ಮಕ್ಳು ಅವರಾಗಿ ಬಂದು ಮಾತಾಡ್ಬೇಕು, ಇಲ್ಲದ್ರೆ ನಾವಾದ್ರೆ ನಾವು ಸೌತೇವ ಅಲ್ವಾ? ಅದಕ್ಕಾಗಿ ಒಂದು ಪವಾಡ ಸೃಷ್ಟಿಸಬೇಕು. ಅದೇನು ಒಂದು ಅದ್ಭುತ ದೋಷ ಭಯಾನಕ ಯಾವ್ದಪ್ಪ ಆ ಭಯಗೊಂಡಂತ ಹೆಣ್ಮಕ್ಳು ನಮ್ಮಲ್ಲಿ ಮಾತನಾಡಿಸ್ಬೇಕು. ಹಾಗಾಗಿ ಒಂದು ಆನೆಯನ್ನು ಸೃಷ್ಟಿಸೋಣ. ಆನೆ ಆನೆ ಹೇಗಿರ್ಬೇಕು? ಆನೆ ಜೋಡೋರ ಕಣ್ಗಾನೆ ಆನೆ ಇಲ್ಲದ್ರೆ ತೊಂಡ ತಪ್ಪದಾಗಿದ್ರು ತೊಂದ್ರೆ ಇಲ್ಲ. ಆದ್ರಿಂದ ಹೋಗುದಿದ್ರೆ ಹೇಳ್ತೇನೆ. ಹೆಣ್ಣಾಗಿ ಹುಟ್ಟುವುದು ಪೂರ್ವ ಜನ್ಮದ ಸುಕೃತ ಫಲದಿಂದಾಗಿ ಅಂತ
ಆದ್ರೆ ನಾನೇ ಜನ್ಮದಲ್ಲಿ ಈ ತೋಳದೇಶದ ಅಧಿಪತಿಯಾಗಿರುವಂತಹ ಆಕಾಶ ರಾಜನಿಗೂ ಹಾಗೂ ಧರಣಿದೇವಿಗೂ ಮಗಳಾಗಿ ಹುಟ್ಟಬೇಕಿದ್ರೆ ಅಷ್ಟೇ ಅಲ್ಲ ಪದ್ಮಾವತಿ ಎನ್ನುವಂತಹ ಹೆಸರನ್ನ ಪಡೆದು ಮೆರೆಯಬೇಕಿದ್ರೆ ಕೇವಲ ಹೋರ ಜನ್ಮದ ಪುಣ್ಯದ ಫಲವೇ ಖಂಡಿತ ಅಲ್ಲ ಏಳೇಳು ಜನ್ಮದ ಪುಣ್ಯದ ಫಲ ಈ ರೂಪದಲ್ಲಿ ಸಾಕಾರಗೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅದು ಅತಿಶಯೋಕ್ತಿಯೂ ಆಗುವುದಕ್ಕಿಲ್ಲ ಹಾಗೆಯೇ ಹೆತ್ತವರ ಮುದ್ದಿನ ಮಗಳಾಗಿ ನೋಡುಗರ ಕಣ್ಣಿಗೆ ಕಣ್ಮಣಿಯಾಗಿ ಅಷ್ಟೇ ಅಲ್ಲ ವ್ಯಕ್ತಿಯೋಗನ ವಿಕಸನಕ್ಕೆ ಬೇಕಾಗಿರುವಂತಹ ವಕಾರ ಪಂಚಕಗಳು ಇವೆಲ್ಲವನ್ನ ಸಿದ್ಧಿಸಿಕೊಂಡವಳು ನಾನು ಹಾಗಾಗಿ ಬೆಳೆಯುತ್ತಾ ಇದ್ದೇನೆ ಬೆಳಗುತ್ತಾ ಇದ್ದೇನೆ ಏನು ಮಾಡೋಣ ನೋಡುಗರ ಕಣ್ಣಿಗೆ ನಾನು ರಾಜಕುಮಾರಿ ಹೌದು ಅರಮನೆಯಲ್ಲಿ ಬೆಳೆಯುತ್ತಿದ್ದೇನೆ ನಿಜ ಆದರೆ ಯೋಚನೆ ಮಾಡಿ ನೋಡಿ ಮುತ್ತಿನ ಗಿಣಿಮರಿಯೊಂದನ್ನ ತಂದು ಬಂಗಾರದ ಪಂಜರದಲ್ಲಿ ಇರಿಸಿ ಓ ಗಿಣಿಯೇ ಇದು ಬಂಗಾರದ ಪಂಜರ ನೆಮ್ಮದಿಯಿಂದ ಸಂತೋಷವಾಗಿರು ಅಂತ ಹೇಳಿದರೆ ಅದಕ್ಕೆ ಸಂತೋಷವಾಗುವುದಕ್ಕಿದೆ ಪಂಜರ ಪಂಜರ ತಾನೆ ಬಂಗಾರದ್ದಾಗಲಿ ಮತ್ತೊಂದೊಂದು ರಾಜನು ಅದೇ ಪಾಡು ನನ್ನ ಪಾಲಿಗೆ ಬೇರೆ ಏನಲ್ಲ ಅರಮನೆಯಲ್ಲಿ ಎಲ್ಲವಕ್ಕೂ ವ್ಯವಸ್ಥೆ ಇದೆ ಹಾಗಂತ ಮನಸ್ಸಿಗೆ ನೆಮ್ಮದಿ ಇಲ್ಲ ಹೊರಗೆ ಹೋಗಬೇಕು ಸ್ನೇಹಿತೆಯವರೆಂದರಿಗೆ ಆಡಬೇಕು ಆಟ ಆಡಬೇಡಬೇಕು ಸುತ್ತಾಡಬೇಕಿರುವಂತಹ ಹೊಂಬಲ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಇದೆ ಅಪ್ಪನಲ್ಲಿ ಕೇಳಿದ್ರೆ ಅವಕಾಶ ಇಲ್ಲ ಹೊರಗೆ ಹೋಗುವುದಕ್ಕೆ ಹೆಣ್ಣು ಮಕ್ಕಳು ಹೆಚ್ಚು ತಿರುಗಾಡಬಾರದು ಎನ್ನುವಂತಹ ಕಟ್ಟುನಿಟ್ಟು ನಮ್ಮ ಮನೆಯಲ್ಲಿ ಹಾಗಾಗಿ ಇವತ್ತಿನಿಂದ ನಾನು ಆಲೋಚನೆ ಮಾಡಿದ್ದು ಇನ್ನು ಮುಂದೆ ಹೆತ್ತವರಲ್ಲಿ ಏನೂ ಕೇಳಬಾರದು ಹಾಗೆ ಸಖಿಯರನ್ನು ನಡಗೂಡಿಕೊಂಡು ಹೊರಗೆ ಹೋಗಬೇಕು ಸಖಿಯರಲ್ಲಿ ಹೇಳಿ ಕರುಣಿಸಿದ್ದೇನೆ ಇಂದಿಗೆ ತಯಾರಾಗಿ ಬರಬೇಕೆಲ್ಲರೂ ಅಂತ ಹೇಳಿ ಯಾಕೆ ಬರಲಿಲ್ಲ ನಾವೆಲ್ಲರೂ ಒಂದಾಗಿ ವನವಿಹಾರಕ್ಕೆ ಹೋಗುವುದೆನ್ನುವುದು ನಿಶ್ಚಯ ಆಗಿತ್ತು ಬೆಳಗಾಟ ಬೇಗ ಬರಬೇಕು ಅಂತ ಹೇಳಿದ್ದೆ ತಡ ಆಗದ್ದು ಸ್ವಲ್ಪ ತಡ ಇತ್ತು ತಡ ಇವಳು ಕಾದುಕೋತಲ್ಲ ನಾನು ಇವಳ ಅವಳು ಬಂದೆ ಅಂತ ನಾನು ಕಾದುಕೊತದ್ದು ಆಯ್ತು ಕಾದು ಒಟ್ಟಿನಲ್ಲಿ ನನ್ನನ್ನು ಕಾದಿಸಿದ್ರಲ್ವಿ ಏನೇ ಆಗಲಿ ತಪ್ಪ ಇಲ್ಲ ತಡವಾದ್ರು ತಡವಾಗಿ ಬಂದ್ರು ನಾವು ಆದಷ್ಟು ಬೇಗ ಅರಮನೆಯಿಂದ ಹೊರ ಹೋಗಿ ಹಾಗೆಂದು ಹೋಗುವುದಾದ್ರೆ ಎಲ್ಲಿದೆ ಬಲ್ಲಿರಿದು ವನಕ್ಕೆ ಪೋಗುವ ವನಕ್ಕೆ ಪೋಗುವ ಸಖಿಯರೆಲ್ಲ ಬಲ್ಲಿರಿದು ವನಕ್ಕೆ ಪೋಗುವ ತಾವು ವನಕ್ಕೆ ಪೋಗುವ ವನಕ್ಕೆ ಪೋಗುವ ಒನಕ್ಕೆ ಪೋಗುವ ನಾವು ಒನಕ್ಕೆ ಪೋಗುವ ಸಕಲ ರೋಡು ಗೂಡಿ ಕಾಡು ಬತ್ತದವೋ ಸಕಲ ರೊಂದು ಗೂಡಿ ಕಾಡು ಬತ್ತದವ ನಾಡುತ್ತ ಅಂತ ಕಳೆದವ ಒನಕ್ಕೆ ಪೋಗುವ ಕಾಣುವ ಅಂತ ಚಂದವ ಸಗಲರೊಂದು ಮಾಡ ಕಾಣು ದಂಡ ಚಂದವ ಅಂತ ಚಂದವ ಬಿಚಿಲ ಕುಸುಮ ಕೆಳಕೋ ಕೊಯ್ದು ಮಾಲೆ ಮಾಡುವ ಬಿಚಿಲ ಕುಸುಮ ಮಾಡುವ
ಸೇರಿ ಮನವನ್ನಂತೆ ವಿಹರಿಸಬೇಕೆನ್ನುವಂತಹ ತೀರ್ಮಾನವನ್ನೇನೋ ಮಾಡಿದ್ದಾಯಿತು. ಹಾಗೆಂದು ಹೆಣ್ಣು ಮಕ್ಕಳಲ್ಲೇ ನಾವು ಹೆಣ್ಣು ಮಕ್ಕಳು ಎಲ್ಲರಂತೆ ವ್ಯವಹರಿಸಬಾರದು, ಹಾಗೆಂದು ಸಂದರ್ಭಕ್ಕೆ ಸೂಕ್ತವಾಗಿ ವ್ಯವಹಾರ ಮಾಡಬೇಕು. ಹೇಗೆ ಹೇಗೆ ಅಂತ ಆಲೋಚನೆ ಮಾಡಿದಾಗ ಹೊಳೆಯಿತು ನನಗೆ, ಹೆಣ್ಣು ಮಕ್ಕಳೆಲ್ಲರೂ ಎಲ್ಲರೂ ಕುಸುಮ ಪ್ರಿಯರು ಅಂತ ಕರೀತಾರೆ. ಹೆಣ್ಣು ಮಕ್ಕಳಿಗೆ ಹೂವನ್ನು ಕಂಡ್ರೆ ಆಯ್ತಂತೆ ಕೈ ತುಡುಕಿ ಆರಂಭವಾಗುತ್ತದೆ. ಆ ಹೂಗಳನ್ನ ಕೊಯ್ದು ಅವುಗಳಿಂದ ಸುಂದರವಾದಂತಹ ಮಾಲೆಯನ್ನು ಮಾಡಿ ಮುಡಿಯಲ್ಲಿ ಧರಿಸಿಕೊಳ್ಳಬೇಕೆನ್ನುವಂತಹ ಹಂಬಲ ಪ್ರತಿಯೊಂದು ಹೆಣ್ಣು ಮಗುವಿಗಿದ್ದೇ ಇರುತ್ತದೆ. ಹಾಗಾಗಿ ಅದೇ ಆಸೆಯನ್ನು ಹೊತ್ತು ಬಂದವರಲ್ಲಿ ನಾವು ಈ ವನದ ಎಲ್ಲರೇ ನೋಡಿದರೂ ಕೂಡ ಅರಳಿದ ಸುಮಗಳು ಅವುಗಳ ಮಧುವನ್ನು ಹೀರುವುದಕ್ಕೆ ಬೇಕಾಗಿ ಝೇಂಕಾರದ ನಿನಾದವನ್ನು ಎಬ್ಬಿಸುತ್ತಾ ಬರುತ್ತಿರುವಂತಹ ತುಂಬಿದರ ಹಿಂಡು ಅವುಗಳು ಅವರ ಪಾಡಿಗಿರಲಿ. ನಮಗೆ ಬೇಕಾದದ್ದೇನು ಸುಮಗಳಲ್ಲವೇ, ಎಲ್ಲರೂ ನಿಮಗೆ ಇಷ್ಟ ಬಂದ ಸುಮಗಳಿಗೆ ಮಲ್ಲಿಗೆ ನನಗೆ ಸೇವಂತಿಗೆ ಮಲ್ಲಿಗೆ ನಿಮಗೆ ಸೇವಂತಿಗೆ ನಿಮಗೆ ಉಳಿದಂತ ಜಾತಿ ನನಗೆ. ಹಾಗಾಗಿ ನಿಮ್ಮ ನಿಮ್ಮ ಸುಮಗಳನ್ನ ಕೊಯ್ಯಿರಿ, ಬರೇ ಕೊಯ್ದು ಸಾಕಾಗಲಿಕ್ಕಿಲ್ಲ, ನಮ್ಮೊಳಗಿಂದ ಪಂತ ಆಗಬೇಕೀಗ. ಯಾರು ತಮ್ಮದಾದಂತಹ ಕೈಚಳಕವನ್ನು ಪ್ರದರ್ಶಿಸುತ್ತಾರೆ ಯಾವುದರಲ್ಲಿ ಸುಮಗಳನ್ನು ಕೊಯ್ಯುವುದರಲ್ಲ, ಬೈರ ಸುಮಗಳನ್ನು ಚೆನ್ನಾಗಿ ಹೆಣೆದು ಯಾರು ಸುಂದರವಾದಂತಹ ಮಾಲೆಯನ್ನು ಮಾಡುತ್ತಾರೆ ಅವರದ್ದೇ ಕೈಚಳಕ ಒಳ್ಳೆಯದು. ಹಾಗಾಗಿ ಇದು ನಮ್ಮೊಳಗಿನ ಸ್ಪರ್ಧೆ, ಅತಿ ದೂರ ಹೋಗಬಾರದು. ಸ್ವಲ್ಪ ಸಮಯದಲ್ಲಿ ಇದೇ ಮರದ ಕೆಳಗಡೆ ನಾವೆಲ್ಲರೂ ಒಂದಾಗುವೆ, ತಡ ಮಾಡುವುದಲ್ಲ. ಸೊಂಡಿಲೆತ್ತಿತ್ತು, ನಮಸ್ಕಾರ ಮಾಡಿತ್ತು. ಕುಸುಮಳ ಕೊಯ್ತಿದ್ನ ಕೊಯ್ತಾ ಕೊಯ್ತಾ ಮುಂದೆ ಬರುವಾಗ ಕೌತುಕ ಆ
ಮತ್ತೆ ಕಾಡಲ್ಲಿ ಕಿರಾತರಿಲ್ಲದೆ ಮತ್ತೆ ನಿನ್ನ ಕುಟುಂಬದವರಲ್ಲಿ ಇಲ್ಲಿ ಬಿಡ್ತಾರ? ಅಲ್ಲಮ್ಮ, ಹೇಳುವುದನ್ನು ಕೇಳಿ. ಅಲ್ಲ, ಆನೆ ಬಂದಂತೆ ಆನೆ ಕೇಳಿ ಅಮ್ಮ. ವಿಷಯ ಇದೆ, ಬಾಣವನ್ನು ಹಿಡಿದ, ಬಾಣವನ್ನು ತೆಗೆದ ಅಂಬುವಿನಿಂದ ಹಿಡಿದ. ಹಾ ಹಾ, ನನಗೆ ಅರ್ಥ ಆಯ್ತು. ಬಿಲ್ಲ ನೆತ್ತಿ ಭತ್ತನ ಕೈಯಿಂದ ಅಪ್ಪನ್ನು ತೆಗೆದು ಕರದಲ್ಲಿರಿಸಿದ. ಇರಿಸಿದ ಎಳೆದ ಎಳೆದ ಎಂಬ ಬಾಣವನ್ನು ಎಳೆದ ಬಾಣವನ್ನು ಹಿಂದಿನೇ ನೋಡಿಸಿ ಎಳೆದ ಎಳೆದ ಇನ್ನೂ ಎಳೆದ 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 ಬಾಣ ಪ್ರಯೋಗಿಸುವ ಕ್ರಮವೇ ಅದ ಅಲ್ವಾ? ಅದರಲ್ಲಿ ವಿಶೇಷತೆ ಏನಿದೆ? ಎಂತಮ್ಮ ಏನು ನೋಡಿ, ನಮ್ಮನ್ನು ಅಟ್ಟಿಸಿಕೊಂಡು ಬಂದಂತ ಆನೆ ಅವರನ್ನು ನೋಡಿ ನಮಸ್ಕರಿಸಿ ಹಿಂದೆ ಉಂಟಮ್ಮ. ಹೌದಮ್ಮ, ಬುದ್ಧಿವಂತಿಕೆಯ ಆನೆ ಬೇಟೆಗಾರನ್ನು ನೋಡಿ ನೋಡಿ ಒಳ್ಳೆ ಅಭ್ಯಾಸ ಇದ್ದಿರ್ಬೇಕು. ಅದಕ್ಕೆ ಯಾಕೆ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಅದು ಮಾಡಿದಂತಹ ಉಪಾಯ. ಈಗ ಅದೆಲ್ಲ ವಿಷಯ ಹಾಗಿರಲಿ. ಅದು ನೀವು ಅಲ್ಲ, ಎಲ್ಲ ಊರ್ನವರೇ ಹೇಳ್ತ. ನಾನು ಚಂದ ನೋಡ್ಬೇಕೆ ಅದ್ಭುತ. ಏನದು ಕಂಡದ್ದೇ ಇಲ್ಲ. ಅಯ್ಯೋ, ಸುತ್ತ ಬಳಸಿ ಮಾತಾಡುವುದು ಬೇಡ. ಯಾರು ಚಂದ, ಎಲ್ಲಿ ನೋಡಿದ್ರಿ, ಏನನ್ನು ನೋಡಿದ್ರಿ ಹೇಳ. ನೀವು ನೋಡಿದಂತಲ್ಲ ನೋಡ್ತಾ ಇದ್ದೀನಿ. ಒಗಟೊಗಟಾಗಿ ಮಾತಾಡಿದ್ರೆ ನಿನ್ನ ನಿಲ್ಲ ಕಾಡಲ್ಲಿ ಬಿಟ್ಟು ಹೋಗ್ತೇನೆ. ಅದೇನಾಗ್ತದೆ ಬಾಯಿ ಹೇಳಮ್ಮ? ಕಿರಾತ ಎಷ್ಟು ಚಂದ್ರೆ ಅವನಿಗಾಯ್ತು. ನಾವೇ ಮಾತಾಡಿದ್ರೆ ನೋಡಿದ್ದೆ ಮಾಡ್ಲೇಬೇಕು, ಮಾತನಾಡಿದ್ರೆ ಮಾತಾಡ್ಲೇಬೇಕು. ತಿರುಗಾಟದ ಪಿತ್ತ ಸ್ವಲ್ಪ ತಲೆಗೆ ಏರಿದೆ. ಹೋಗಿ ಹೋಗಿ ಕಿರಾತನನ್ನು ಹೋಗೋಲ್ಲ. ನೀವು ಸ್ವಲ್ಪ ನಮ್ಮ ಜನಸಿಗೆ ಯೋಚನೆ ಇರಲಿ ನಿಮಗೆ. ಅವನು ಒಬ್ಬನಲ್ಲ. ಮತ್ತೆ ಸಖಿಯರೇ, ಯೋಚನೆ ಮಾಡುವುದಲ್ಲ. ಅವನ ಚಂದಿದ್ರೆ ಅವನಿಗೆ ಒಮ್ಮೆ ನೀವು ನೋಡ್ಬೇಕು. ನನಗೆ ತಿಳಿಯಿತು,
ಅವನ ಚಂದ ಅಷ್ಟು ಅಂದ್ರೆ ಒಮ್ಮೆ ಅದು ನೋಡ್ಲೇಬೇಕು. ನೋಡ್ಲೇಬೇಕು ಹೇಗೆ ನಿಮ್ಮ ಮನಸ್ಸಿಗೆ ಏಕೆ ಬೇಸರ? ಖಂಡಿತವಾಗಿ ನೋಡ್ತೇನೆ. ಹಾಗಂತ ಅವನನ್ನು ನೇರ ನೋಡುವುದಕ್ಕಾಗುತ್ತದೆ ಹೇಳಿ ಕದ್ದು ನೋಡುವುದು. ಕದ್ದು ನೋಡುವುದು ತಪ್ಪಲ್ವೇ? ಕಾಟವ ತಪ್ಪು. ಅದು ಹೌದು, ಸಂದರ್ಭಕ್ಕೆ ಉಚಿತವಾದಂತಹ ವ್ಯವಹಾರ. ನೇರ ನೋಡ್ಲಿಕ್ಕೆ ಆಗದಿದ್ರೆ ಕದ್ದು ನೋಡುವುದು. ಈಗ ಕದ್ದು ನೋಡುವುದನ್ನು ಸವಿಯರೆಂದು ಪದ್ಮಾವತಿ ಪದ್ಮಾವತಿಯು ಕಂಡಳು ಪದ್ಮಾವತಿಯು ಕಂಡರು ಕಂಡರು ಬೇರೆ ಕಟ ಪತಿಯ ಕಂಡರು ವಿಗತ ಪತಿಯ ರೂಪವ ತಳೆ ಅಚ್ಚರಿಯಾಗಿ ಅಚ್ಚರಿಯಾಗುದ ಮನದೊಳಗದ ಬಿಗಿರೋಮಣಿ ನುಡಿದಾಳಾಗಿ ಗೆಳತಿಯರು ಬೇಡಿದಳು ಗೆಳತಿಯರೇ ನಿಜ ಗೆಳತಿಯರೇ ಪದ್ಮಾವತಿಯು ಕಂಡರು ಕಂಡರು ಯಾರು ನೀನು ಹೊರಬುಳಿಂದನೆ ಈವರೆಗೆ ಬಂದ ಕಾರಣಗಳ ಬೇಡಗಂದನೆ ನಾರಿಯಾರು ದಂಜರಿಪ ವರದಿ ಏರಿ ಹಯವಾಗುವ ಈ ರೀತಿಯೊಳು ತಿರುಗುತ್ತಿರುವೆ ಈ ರೀತಿಯೊಳು ತಿರುಗುತ್ತಿರುವೇ
ಹುಡುಗಲ್ಲ ಬರುವುದಾಗಿಲ್ಲದೆಯ ತಾರೋ ಯಾರು ನೀನು ಪದ ಪುಡಿ ಮುಂದನೇ ಜೀವನಕ್ಕೆ ಬಂದ ಕಾರಣಗಳ ಸೇಡು ಗಮನೆ ಸರಿಯಾಗಿ ನೋಡಿ ಮಾತಾಡೋದು ನಚ್ಚಿಟ್ಟು ಕೇಳಬೇಕು. ಕಿವಿ ಕೊಡ್ಬೇಕಾ ಯಾರಿಗೆ? ಕಟ್ಟಿಂಟ ನನಗೆ ಕಿವಿ ಕೊಡೋದು ಬೇಡ, ನಿನ್ನ ಕಿವಿನಲ್ಲಿ ಇರ್ಲಿ. ಈಗ ನಿನ್ನ ಅಪ್ಪ ಅಮ್ಮ ಅಜ್ಜಾರ ತಾತಯ್ಯ ಮುದ್ದೆ ಏನಾಯ್ತು? ಇದು ನನ್ನ ಮತ್ತೆ ಅಪ್ಪಯ್ಯರು ಅಮ್ಮಯ್ಯರು ತಾತಯ್ಯರು ಮುತ್ತಾತೆಯರು ಕಟ್ಟಿ ಇಷ್ಟನ್ನು ಹೇಳಿ ನಾನೆಲ್ಲ ಹೋಗು ಹೊರಟು ಹೋಗಿ ಹೊರಟು ಹೋಗಿ. ಈಗ ಪರಿಚಯ ಹೇಳಬೇಕಾದ್ರು ಮೊದಲ ನಾವು ಹೋಗ್ಬೇಕಂತ ಮೊದಲ ಕೇಳು. ಒಂದು ಬಾಕಿ ಉಳಿ, ಪರಿಚಯ ಮೊದಲು ಬೇಕೋ ಅಥವಾ ನಾವು ಮೊದಲು ಹೋಗ್ಬೇಕೋ? ಪರಿಚಯ ಮೊದಲು ಬೇಕು ಮತ್ತೆ ಹೋಗ್ಬೇಕು. ಇದು ಮೊದಲು ಮೊದಲು ಆಮೇಲೆ ಆಗ್ತದ? ಆಗ್ತದ. ಬಂದ ಕಾರ್ಯ ಆಕಾಶವೆಂಬ ಈ ವರದ ಮಧ್ಯದಲ್ಲಿ ಆಕಾಶದಲ್ಲಿ ನಕ್ಷತ್ರಗಳ ನಡುವೆ ಚಂದ್ರನು ಆರಾಧಿಸುತ್ತಿರುವಂತೆ ಈ ಸಖಿ ಸಮೂಹದ ಮುಂದೆ ನಿಲುಗುತ್ತಿರುವ ಓ ಅವಳ ನನಗೊಂದು ಕೆಲಸ. ನಿನ್ನಲ್ಲಿ ಅವಳಲ್ಲಿ ನನಗೊಂದು ಕೆಲಸ, ಮತ್ತೊಂದು ಕೆಲಸ. ಈಗ ಅವಳಿದ್ದ ಚಂದದವರು ಚಂದದವರು ನೀವು ನೋಡಿದ್ರಲ್ಲ ಅವರಿಗೆ ನಿಮ್ಮಲ್ಲಿ ಕೆಲಸ ಅಂತೆ, ಮೊತ್ತ ಬಿದ್ದಲ್ಲ ಹಿಂದಿನ ಅವಳಲ್ಲಿ ಕೆಲಸ ಅಂತೆ. ಅವರ ಕೊಪ್ಪೆ ನನ್ನಲ್ಲಿ ಕೆಲಸ ಅಂತೆ. ಕೃಷ್ಣ ತೊಳಲ್ಲ ಬೇಡ ಬೇಡ
ಹೋಗ್ತಿದ್ಲು ದೂರ ಅಂದ್ಲು. ಹೌದು, ಅಷ್ಟು ಬೇಗ ಹಾಗುವಾಗಿ ಹೋಗ್ತೇನೆ. ಹೋಯ್ತು ಏನಾದ್ರು ನೀನ್ ಕರ್ದಿನಲ್ವ ನನ್ನನ್ನು ಯಾರೇ ಕರೀಲಿ, ಒಮ್ಮೆ ಕರೆದ್ರೆ ಸಾಕು. ಹತ್ತಾರು ಬಾರಿ ಬಿದ್ದು ನಾನು ಹತ್ತಿರ ಯಾರಂತ ಕೇಳಿದ್ದ? ದೂರ ಹೋಗ್ಬೇಕಾ? ದೂರ ದೂರ ಅಂದ್ರೆ ಎಷ್ಟು ಯಾಕೆ ದೂರ ಹೋಗ್ಬೇಕು? ಹೆಣ್ಣು ಮಾಡೋಣ. ಹೆಣ್ಣು ಗಂಡು ಮಾತಾಡುವಾಗ ನಂತರ ಅಂತ ಬೇಕು. ದೂರ ಹಾಗೆ ಒಬ್ಬರಿಗೆ ಮಾತ್ರ ಎಲ್ರಿಗೂ ದೂರ. ಅದನ್ನ ಹೇಳಿದಲ್ಲ ಅವಳು ಮಾತಿಗೆ ಅಂತ ಅಲ್ಲ. ನೀವೊಂದು ದೂರ ಅಂತ ಹೇಳಿದ್ರೆ ಎಷ್ಟು ದೂರ ಅಂತದ್ದೊಂದು ಲೆಕ್ಕಾಚಾರ ಅಂತ ಹೇಳಿದ್ರು. ಈಗೀಗ ಮಾತಿಗೆ ಅಂತರ ಇದ್ರು ಮುಂದೆ ಎಲ್ಲದಕ್ಕೂ ಅಂತರ ಇರಲಿ. ಎಷ್ಟು ದೂರ ಅಂತ ಬೇಕಲ್ಲ? ಏಳು ಹೆಜ್ಜೆ, ಏಳು ಹೆಜ್ಜೆ. ಇದು ಮದುವೆಯಲ್ಲಿ ಸಪ್ತಪದಿ. ಹೌದೌದು, ಏಳು ಹೆಜ್ಜೆ. ಹೌದು, ಹಿಂದಕ್ಕೆ ಲೆಕ್ಕ ಹಾಕು. ಜಾಗ ಇಲ್ಲ, ನೀನಲ್ಲಿ ಅಡ್ಡ ನಿಂತಿದ್ದೆ. ಹಿಂದೆ ಅಲ್ಲ, ಏಳು ಹೆಜ್ಜೆ ಹಿಂದೆ 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 ಮಾತಾಡಿ ಹೋಗುವ. ಮುಂದಕ್ಕೆ 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 ಮುಂದಕ್ಕೆ. ಇನ್ನು ಹಠ ಮಾಡಬೇಡ, ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತ ಹೇಳಿದ್ರು. ಯಾವಾಗಲೂ ಬೇಡವೋ ಬೇಡವೇ ಬೇಡವೋ. ಇದು ಬಾರ ದೂರ ಬೇಡ, ಕಾಡ ಬೇಡ. ಓಹೋ, ಗೊತ್ತಾಯ್ತಾ? ಕಾಡ ಬೇಡ, ಮಾಡಬೇಡ, ಹಠ ಮಾಡಬೇಡ. ನನ್ನಲ್ಲಿ ಒಬ್ಬನೇ ಬಿಟ್ಟು ಹೋಗ್ಬೇಡ. ಹಾಕಿ ಬಿಟ್ಟು ಹೋಗ್ಬೇಡ. ನೀನು ಮಾತಿನ ಅರ್ಥವನ್ನು ತಿರುಗಿಸಿದ್ರೆ ಮತ್ತೆ ಕೈಯ ಭಾಷೆ ಮಾತಾಡಬೇಕಾದ್ರೆ ಅದನ್ನು ಬೇಡ ಅಂದ್ರೆ ಕಾಡ ಬೇಡ ಅಂತ ಹೇಳಿದ್ರು. ಅಂದ್ರೆ ಅಮೃತ ಬಳ್ಳಿ ಇದೆ. ನಿನ್ನ ಅಜ್ಜಿಗೆ ಜ್ವರವ ಮನೆಯಲ್ಲಿ? ನೀನು ಕುಳಿಂದ? ಹೌದಾ, ಕುಳಿಂಜ ಕುಳಿಂಜ ಇಲ್ಲ ಕುಳಿಂಜ. ಅದನ್ನು ಹೇಳ್ದು ಕುಳಿಂದ ಹುಳಿಂದ ಅಂತ ಹೇಳಿದ್ರು. ಉಳಿದಿಂದ ಹುಳಿದಿಲ್ಲ, ಸಿಹಿದಿಂದ. ನೀನು ನನ್ನ ಅಲ್ಲ. ಹೌದು, ನೀನು ನನ್ನವಳು. ನಲ್ಲ 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 ನಲ್ಲ. ನೀನು ನಮ್ಮ ವಸ್ತು ಅಲ್ಲ. ನನ್ನವ, ಅರ್ಥ ಆಯ್ತಾ? ನನ್ನ ನಲ್ಲ, ನನ್ನವ ನಲ್ಲ. ಇಲ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ವಿಹರಿಸುವುದಕ್ಕೆ ಅವಕಾಶ ಅಲ್ಲ. ಅಲ್ಲೇ ನಮ್ಮ ಅಪ್ಪ ಬರ್ದು ಹಾಕಿದಾನೆ, ಗೊತ್ತಾಯ್ತಲ್ವಾ? ನಿನಗೆ ಅದು ಓದುವುದಕ್ಕೆ ಇಲ್ಲಿ ಬರಬೇಕು. ಅನಕ್ಷರಸ್ಥ ನೀನು, ಸಂಸ್ಕಾರ ಇಲ್ಲದ ಜಾತಿ. ನಿನಗೆ ಅದು ಓದಕ್ಕೆ ಬರ್ತದ? ಹಾಗಾಗಿ ಹೇಳ್ತಾ ಇದ್ದೇನೆ, ಹೆಣ್ಣು ಮಕ್ಕಳು ವಿಹರಿಸಲು ಇರಬಾರ್ದು. ನೀನ್ ಯಾರು, ಯಾಕೆ ಬಂದೆ ಹೇಳಿ?
ವಿಧದಿ ಕನ್ಯಾಪ್ರಿಯಾಗಿವನಗೆ ಈ ವಿಧದಿ ಕನ್ಯಾಪ್ರಿಯಾಗಿವನಗೆ ಬಿದ್ದಡೆ ಬಂದು ಕಾವಲಿನಿ ಲೋಕದಲ್ಲಿ ಇರುವ ಎಲ್ಲರಿಗೂ ಒಬ್ಬನೇ ಅಪ್ಪ, ನನಗೆ ಇಬ್ಬರು ತಂದೆಯರು. ಏನ ಪ್ರಗತಿ ಹುಟ್ಟಿದವಂತ ಹಾಗಲ್ಲ, ತಮ್ಮನಲ್ಲಿ ಇಬ್ರು ಆದ್ರೆ ತಾಯಂದಿರು ಇಬ್ರು ಇಬ್ರು. ನನ್ನನ್ನು ಪಡೆದ ಬಂದ ಒಬ್ಬ, ಸಾಕಿದವಳು ಮತ್ತೊಬ್ಬರು, ಹೆತ್ತವಳು ಒಬ್ಬಳು, ಸಾಕಿ ಸಲಹಿದವಳು ಮತ್ತೆ. ಹುಟ್ಟಿದ್ದೆಲ್ಲ ಬೆಳೆದದ್ದೆಲ್ಲ ಸಾಕಪ್ಪ ಸಾಕಮ್ಮ ಹೆತ್ತಮ್ಮ ಹೆತ್ತಪ್ಪ. ನನ್ನಂತ ಮಕ್ಕಳು ಹುಟ್ಟಿದ್ರೆ ಅಷ್ಟೇ ಹೇಳ್ರೆ ಸಾಕಪ್ಪ ಸಾಕಮ್ಮ. ನನ್ನನ್ನು ಬೆಳೆದಂತಹ ತಂದೆ ವಸುದೇವ ಪ್ರಭು, ವಾಸುದೇವ ಪ್ರಭು, ವಸುದೇವ ಪ್ರಭು ಅಮ್ಮ. ನನ್ನನ್ನು ಪಡೆದ ತಂದೆ ವಸುದೇವ ಪ್ರಭು, ಆಮೇಲೆ ಹೆತ್ತ ತಾಯಿ ದೇವಕಿನಿ, ದೇವಕಿ ದೇವಿ. ಹಾಗೆ ಸಾಕಿದವನು ನಂದಗೋಪ ಮಹಾರಾಜ, ನನ್ನನ್ನು ಸಲಹಿದವನು ಯಶೋಧ ಮಾತೆ. ನನ್ನ ಹೆಸರು ಕರ್ತಾ ಒಂದೇ ಅಲ್ಲ, ನಿಮ್ಗೆಷ್ಟು ಬೇಕು? ಎಷ್ಟು ಬೇಡ, ಒಂದೊಂದು ಸಾಕು. ನಾನು ಮಾಡಿರುವಂತಹ ಘನ ಕಾರ್ಯಗಳನ್ನು ಮೆಚ್ಚಿ ನಮಗೆ ಕೊಟ್ಟಿರುವಂತಹ ಬಿರುದು ಒಂದಲ್ಲ ಒಂದಲ್ಲ ಸಾವಿರದ ಒಂದು ಇರ್ಬೋದು. ಮತ್ತೆ ಹೋದ ಹೋದಲ್ಲ ಹೋದಲ್ಲೆಲ್ಲ ಬೇಡದ್ದು ಮಾಡಿ ನಾನು ಒಂದೊಂದು ಹೆಸರು ಇಟ್ಕೊಂಡು ತಿರುಗಿದ್ದಲ್ಲ. ನಾನು ಮಾಡಿದ ಘನ ಕಾರ್ಯಕ್ಕೆ ನೀಡ ಬಂದಂತಹ ಬಿರುದು ಕೇಳ್ತಾ ಕೇಳ್ತಾ ಲೆಕ್ಕಿಟ್ಕೋ. ಅಚ್ಚುತ ಅನಂತ ಮುಕುಂದ ಹರಿ ಕೃಷ್ಣ ಜನಾರ್ಧನ ಗೋವಿಂದ. ಗೋವಿಂದ ಅಂದ್ರೆ ಎಲ್ಲವೂ ಅದರೊಳಗೆ ಉಂಟು ಅಂತ ಅರ್ಥ. ಅದಲ್ಲ, ಇಷ್ಟು ಮಾತಾಡ್ತೇನೆ. ನೀನ್ ಯಾರು, ನಿಮ್ಮ ತಂದೆ ತಾಯಿಗಳು ಯಾರು ಕೇಳ್ತೀಯ? ಆಕಾಶರಾಯ ಅನುಜಯ ಆದುವೆನು ಪದ್ಮಾವತಿ, ಆಕಾಶರಾಯದ ಅನುಜಯ ಆದುವೆನು ಪದ್ಮಾವತಿ.
ಕೈದು ನಾಚದೆ ಕಾದರೆ ನೀಗೆ ಅವರು ನೆನಪಿಟ್ಟುಕೊಳ್ಳುವುದಕ್ಕೆ ತೊಂಡೆಕಾಯಿ ಚಪ್ಪರ ಇಟ್ಟುಕೊಳ್ಳಿ ಅಷ್ಟಕ್ಕೆ ನಿನ್ನಪ್ಪ ನನ್ನಪ್ಪ ಎಂತದು ಅಲ್ಲ ಊಟಕ್ಕೆ ಬರ್ತೇವೆ ನಾವು ಹೋಗಿ ನನ್ನಪ್ಪನ ಕೊಟ್ಟಾಕ್ತೀನಿ ಅಲ್ಲಮ್ಮ ನೀವೇ ಅಂದ್ರಿ ನನ್ನಪ್ಪ ಅಯ್ಯಾಗಲ್ಲ ಅಯ್ಯಪ್ಪ ನನ್ನಪ್ಪ ಆಕಾಶ ರಾಜ ಅಂತ ಹೇಳ್ತೀನಿ ನಾನು ಮೇಲ್ ಹೊಡ್ತೀನಿ ಇವ್ರ ಅಪ್ಪ ಯಾರು ನಿನ್ನಮ್ಮ ನನ್ನಮ್ಮ ಇಲ್ಲಿ ಅದು ಹೋಗಿದೆ ಪಾಪಿ ಒಳಗೆ ನೀನು ಇನ್ನು ಬದುಕು ನನ್ನ ಅಮ್ಮ ಧರಣಿ ಇದೆ ಭೂತ ಭೂತ ಅಪ್ಪ ಅದೇ ಈಗ ಅಪ್ಪ ಸಿಟ್ಲಿಗೆ ನಮ್ಮ ನಮ್ಮ ಮನೆ ಹತ್ರ ಬಂಡೆಗಳಿಗೆ ತಾಗಿ ನಿಂತು ಹುಟ್ಟಿಕೊಂಡದ್ದು ಹಾಗಲ್ಲ ನೀವು ಗ್ರಹಿಸಿಕೊಂಡ ಹಾಗೆ ನಾನು ಹುಟ್ಟಿಕೊಂಡವಳಲ್ಲ ಮತ್ತೆ ನನ್ನ ಹುಟ್ಟು ವಿಶೇಷವಾದದ್ದು ನಮ್ಮ ಅಪ್ಪ ಮನೆಗೆ ಅದೆಷ್ಟೋ ಕಾಲ ಪುತ್ರ ಸಂತಾನ ಇರ್ಲಿಲ್ಲ ಅಂತೆ ಮಕ್ಕಳನ್ನು ಪಡೆಯಬೇಕಿದ್ರೆ ಪುತ್ರಕಾಮೇಷ್ಠಿ ಎನ್ನುವಂತಹ ಯಾಗವನ್ನು ಮಾಡಿ ಅಂತ ವಸಿಷ್ಠರಿಂದ ಉಪದೇಶವಾಯಿತು ಹಾಗೆ ಪುತ್ರಕಾಮೇಷ್ಠಿ ಯಾಗ ಮಾಡಿದವನು ಒಂದು ಕ್ರಮ ಅಂತ ಉಂಟು ಅವನಿಗೆ ಚಿನ್ನದ ನೇಗಿಲನ್ನು ಹಿಡಿದು ಗದ್ದೆಯನ್ನು ಹೂಳಿದಾಗ ಅದು ಭೂಮಿಯನ್ನು ಅಗೆದಾಗ ಅಗೆಯಬೇಕಂತೆ ಸರಿ ಹಾಗೆ ನಮ್ಮಪ್ಪ ಅಗೆದಾಗ ದಿವ್ಯವಾದಂತಹ ಬಂಡೆ ಕಲ್ಲಿಗೆ ನೇಗಿಲು ತಾಗಿ ನೇಗಿಲು ಓಡ ಹೋಯಿತು ಕಲ್ಲು ತಾಗಿತ್ತು ಕಲ್ಲು ಎರಡು ಭಾಗ ಆಯ್ತು ಕಲ್ಲು ಭಾಗ ಆಯ್ತು ಭಾಗ ಆಯ್ತು ಆ ಭಾಗ ಆದ ಬಂಡೆಗಳ ನಡುವೆ ಕೊಳ ಒಂದಿತ್ತಂತೆ ಕೊಳದಲ್ಲಿ ತಾವರೆ ಆ ತಾವರೆಗೆ ಸೂರ್ಯನ ಲಕ್ಷ್ಮಿ ತಾಗಿದಾಗ ಅರಳಿಕೊಂಡಿತ್ತು ಅರಳಿದ ತಾವರೆಯಲ್ಲಿ ಇದ್ದವಳು ನಾನು ಪದ್ಮ ಅರಳಿದಾಗ ಹೌದು ಹಾಗಾಗಿ ಪದ್ಮದಿಂದ ಉದ್ಭವಿಸದಿಂದ ನನ್ನನ್ನು ಅಪ್ಪ ಅಮ್ಮ ಪದ್ಮಾವತಿ ಅಂತ ಕರೀತಾರೆ ನನ್ನನ್ನು ಶ್ರೀನಿವಾಸ ಅಂತ ಕರೀತಾರೆ ಅದಕ್ಕೆ ನಾನೇನ್ ಮಾಡಿದೆ ಕೇಳಿದ್ನಾಗ ನನ್ನಲ್ಲಿ ನೀನು ಹೇಳಿದ್ಯಲ್ಲ ಕೇಳಿದ್ನ ಅಷ್ಟೇ ಅಲ್ಲ ಇದು ಇದು ನನ್ನ ಊರಿನವರಲ್ಲ ಅಲಮೇಲು ಅಂತ ಕರೀತಾರೆ ನನ್ನನ್ನು ಬಾಲಾಜಿ ಅಂತ ಕರೀತಾರೆ ಯಾರು ಕೇಳಿದ್ರು ಇವನು ನೀನ್ ಹೇಳೋದು ನಾನು ಹೇಳ್ಬೇಕಾದ ಅಷ್ಟು ಮಾತ್ರ ಇಲ್ಲ ಬಾಪೂಜಿ ಎಂತದ್ದು ಬಾಪೂಜಿ ಅಷ್ಟೇ ಅಷ್ಟೇ ಅಲ್ಲ ಮತ್ತೆ ಅಮ್ಮನ ಇನ್ನೊಂದು ಸಂದೇಶ
ಕರೀತಾರೆ. ಅಮ್ಮ ನಿಮ್ಮನ್ನು ಹುಟ್ಟಿಗೆ ಕರೀತು ವೆಂಕಟ ರಮಣ. ಒಳ್ಳೆ ಜೋಡಿ ಮಾತು ವೆಂಕಟ. ಯಾವ ನೀನ್ ಯಾರಿಗಲ್ಲ ರಮಣ, ಬರೇ ವೆಂಕಟ ರಮಣ ಮಾತ್ರ ಅಲ್ವ ಹೀಗೆ ನನ್ನನ್ನು ಕರೀತಾರೆ. ಅಲ್ಲಿ ಬಂದದ್ದು ಯಾಕೆ ಗೊತ್ತುಂಟ? ಯಾಕೆ ಬಂದೆ ನಾನು? ನಾನಾಜಿ ಬಂದದ್ದಲ್ಲ. ಹೌದಾ? ಮನೆಯಲ್ಲಿ ಓಡಿಸ್ತೇನೆ ನಿಮ್ಮನ್ನು. ಮತ್ತೆ ಅಯ್ಯಯ್ಯೋ, ಅಲ್ಲ ನೀವು ನೀವಾಗೇ ಬಂದಿದ್ದಲ್ಲ, ಹಾಗಾದ್ರೆ ಯಾರು ಕಳಿಸಿದಂತ ಇದೆ? ನಿಮ್ಮಂತವ್ರು ಯಾರ್ಯಾರು ಕಳಿಸಿದ್ರೆ ಯಾಕೆ ಹೆತ್ತವರೇ ಓಡಿಸಿರ್ಬೇಕು? ನಿಮ್ಮ ಮನೆಯಲ್ಲಿ ಇದ್ರೆ ಮಾಡಿ. ಅದೊಂದು ಪ್ರಕರಣವೇ ಬೇರೆ ನಡೆದು. ಹೇಗದು? ನನ್ನ ಹೆಂಡತಿ ನನ್ನನ್ನು ಶಿಫ್ಟ್ ಮಾಡಿಕೊಂಡು ಮನೆ ಬಿಟ್ಟು ನನಗೆ ಈಗ ಮದುವೆ ಆಗಿದೆಯಾ? ಮದುವೆ ಆಗಿದೆ, ಮದುವೆ ಮಾತ್ರ ಅಲ್ಲ, ಎರಡು ಮಕ್ಕಳು ಇದ್ದಾರೆ. ಹೆಂಡತಿಗೆ ನನ್ನ ಹೆಂಡತಿ ಪ್ರೇಮ ಕಲಹದಿಂದ ನನ್ನ ಮನೆ ಬಿಟ್ಟೋದು. ಸತ್ಯ ಹೇಳಬೇಕು, ಇದೀಗ ಸುಮ್ಮನೆ ನೆಪಕ್ಕೆ ಮತ್ತೆ ಪ್ರೇಮ ಕಲಹ ಅಂತ ಹೇಳಿದ್ದ? ಅಲ್ಲ, ಪ್ರೇಮ ಕಲಹ ಏನೋ ಮಾಡಿರ್ತೀನಿ. ಅವಳು ಹೋದ್ರ ನನ್ನ ಮಕ್ಕಳು ಇಬ್ಬರು ತಂದಿಟ್ಟಿದ್ದಾರೆ. ಮತ್ತೆ ಇಬ್ಬರ ಮುಖದ ನನಗೆ ಒಬ್ಬ ಲೋಕದ ಹೆಬ್ಬೆಳಸು ಬೆಳವಂತೆ ಕರಣಿಕ ಕಾರಣಿಕ ಇನ್ನೊಬ್ಬ ಕರಣಿಕ. ಅದನ್ನ ಹೇಳ್ತಾರಲ್ಲ, ಒಬ್ಬ ಶಾನುವಾದ ಮತ್ತೊಬ್ಬ ಉಗ್ರಾಣಿ. ಉಗ್ರಾಣಿ ಶಾನುವಾದ ಕಥೆ ಹೇಳಿಕೊಳ್ಳ. ನೀನ್ ಹೇಗೆ ಹೇಳಿದ್ರು? ಒಬ್ಬ ಕಾರಣಿಕ ಅಂದ್ರೆ ಇನ್ನೊಬ್ಬ ಕರಣಿಕ ಮನ್ಮಥನಯ್ಯರೆಂಬರು ನನ್ನ ಇನ್ನ ಮಾನ ಜನಕನ. ಅದು ಎಲ್ಲಿಯೇ ತಪ್ಪಿ ಹನುಮಂತನಪ್ಪ ಅಂತ ಹೇಳಿದ್ರೆಂಬರು ನನ್ನ ಬೇರೆಲ್ಲೂ ಸಿಕ್ಕಿಲ್ಲ ನಿನಗೆ. ನಾನು ಬ್ರಹ್ಮನ ತಂದೆ. ಯಾರು ನೀನು? ಆಗ್ಲಿ ಅಂತ ಹೇಳಿಕೊಳ್ಳಿ. ಇವರಕ್ಕೆ ಅವನಿಗೇನು ಕೆಲಸ ಇಲ್ಲ, ಬರೆಯುವುದು ಸುಮ್ಮನೆ ಇರುದು, ಬರೆಯುವುದು ಸುಮ್ಮನೆ. ಇವ ಹಾಗಲ್ಲ, ನನ್ನ ಕೈಯಲ್ಲಿರುವಂತ ಪಂಚಸಹಾಯಕಗಳನ್ನು ತೆಗೆದು ಹತ್ರ ಅಲ್ಲ ದಿನ ಬಂದು ಕೇಳುದಂತ ಗೊತ್ತು. ಅಪ್ಪ ಅಮ್ಮೇಲಿ ಅಪ್ಪ ಅಮ್ಮ ಅಮ್ಮ ಇಲ್ಲ ಅಮ್ಮೇಲೆ ಎಲ್ಲಿ ಗೆದ್ರು ಇದ್ದಾಳೆ ಮಗ ಬರ್ತಾನೆ, ಇದ್ದಾಳೆ ಮಗ ಬರ್ತಾನೆ ಅಂತ ಹೇಳಿದ್ರೆ ಕೇಳಿಲ್ಲ. ಮತ್ತೆ ಹಠ ಹಿಡಿದಿದ್ದಾನೆ. ಏನಾದ್ರೂ ಮಾಡಿ ಅಮ್ಮನನ್ನು ಕರೆದುಕೊಂಡು ಬರಲೇಬೇಕು. ಅಮ್ಮನನ್ನು ಅದಕ್ಕೆ ಎಲ್ಲಿಗೆ ಬಂದದ್ದು? ಅಲ್ಲ ನಮ್ಮೂರಲ್ಲಿ ನಿಮ್ ಕೂಡ ಹುಡುಗಿ ಉಂಟು ಅಂತ ಯಾರು ಹೇಳಿದ್ ನಿಮ್ಗೆ? ಅಲ್ಲ ನಾನು ನನ್ನ ಬಳಿ ಕರ್ಕೊಂಡು ಬಂದಿದ್ದು. ನಿನ್ನ ಅವಳು ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ. ನಮ್ಮೂರಲ್ಲಿ ನಾನು ಹೇಳಿದ್ರೆ ಏನೋ ಅಪಾರ್ಥ ಕಲ್ಪಿಸಿ ಹೇಳ್ತಾನೆ ಅಂತ ಹೇಳ್ತೇನೆ. ಇವನಿಗೆ ಯಾರ ಪಕ್ಷವೂ ಇಲ್ಲ. ನಿಷ್ಪಕ್ಷವಾಗಿ ಇದ್ದಾಗ ಹೇಳ್ತಾನೆ. ಈ ನೆರೆದ ಸಖಿ ಸಮೂಹದಲ್ಲಿ ಎರಡು ಮಕ್ಕಳ ತಾಯಿ ಯಾರು ತಮ್ಮ ಗುರುತಿಸಿ ಹೇಳ್ತೀಯ? ಸರಿ ನೋಡಿ ಹೇಳು, ಸರಿ ನೋಡಿ ಹೇಳು. ಎಷ್ಟು ಹಾಲು ಬಾಯಲ್ಲಿ? ಸರಿ ನೋಡೋ. ಆಗಬೇಕಷ್ಟೇ. ಇವ್ರೇ ಏನಾಯ್ತು? ಕಾಗೆ ಹಿಂದಿಗೆ ಕಲ್ಲು ಹಾಕಿದ್ದೆ. ಏನಾಯ್ತು ನೋಡಿ, ಏನಾಯ್ತು? ಅದೇ ಒಳ್ಳೆಯ ಕಂಡು ಏನಾಯ್ತು? ಸುಮ್ಮನೆ ಈ ವಿಚಾರ, ಈ ವಿಚಾರ ನಮ್ಮ ಅಪ್ಪನಿಗೆ ಎಲ್ಲಾದ್ರೂ ಗೊತ್ತಾದ್ರೆ ಗೊತ್ತಾದ್ರೆ ಅಪ್ಪ ಆಕಾಶ ರಾಜ, ರಾಜ ಅಮ್ಮ ಧರಣಿಗೆ ಮಹಾರಾಜರ ಮಗಳು, ಮಗಳ ಮದುವೆಗೆ ಗತಿ ಇಲ್ಲ, ಗತಿ ಇಲ್ಲ. ನಾಲ್ಕು ಮನೆ ಬೇಡಿ ಹಾಕ್ತಾರಂತೆ. ಎಂತದ್ದು ಮಕ್ಕಳಿಗೆ ಇನ್ನು ಬರಲಿಲ್ಲ. ಗೊತ್ತಾಯ್ತಲ್ವಾ ನಾನೇನು ಹೇಳಿದ್ದೇನು? ಅಪ್ಪ ಬೇಡಿ, ನಿಮ್ಮನ್ನು ಬಂಧಿಸ್ತಾರೆ. ಬಂಧಿಸ್ತಾರೆ ಅಂದ್ರೆ ಕೈ ಜೋಡಿಸ್ತಾರೆ, ಕೈ ಕೈ ಜೋಡಿಸ್ತಾರೆ. ಮಗುವಿನ ಅದು ಒಂದು ಸಂಬಂಧ, ಗಂಡು ಹೆಣ್ಣಿನ ಕೈಯನ್ನು ತೋರಿಸುದು. ಯಾರಿಗೆ ಮದುವೆ ಈಗ? ಸಂಬಂಧ ಮದುವೆ ವಿಷಯ ಹೋಗುದು ಬೇಡ, ಅಷ್ಟು ಮುಂದೆ ಹೋಗುದು ಬೇಡ. ಈಗ ನೀನು ಮಾಡಿದ ತಪ್ಪಿಗೆ ಕೈ ಕೈ ಜೋಡಿಸುವುದಲ್ಲ, ಅಪ್ಪ ನಿಮ್ಮ ಕೈಗೆ ಕೋಲ ಹಾಕಿಸ್ತಾರೆ ಅಂದ್ರೆ ಕತ್ತೆ ಮನೆ ಕಳಿಸ್ತಾರೆ. ಮತ್ತೆ ಸೆರೆಮನೆ ಕತ್ತೆ ಅಲ್ಲ, ನಿಮಗೆ ಬೆಳಕಿನ ಮದುವೆ ಆದ ಮೇಲೆ ಗಂಡ ಹಿಡಿತ ಕತ್ತೆ.
ಅಂದ್ರೆ ನನ್ನನ್ನು ಬಂಧಿಸ್ತಾರೆ ಬಂಧಿಸ್ತಾರೆ ನನ್ನನ್ನು ಬಂಧಿಸುವುದಕ್ಕೆ ಸಾಧ್ಯ ಉಂಟೆ ಯಾಕಿಲ್ಲ ನಿಮ್ಮಂತವರ ಬಂಧನಕ್ಕೆ ನಾನು ಒಳಗಾಗುವವನೇ ನನ್ನನ್ನು ಬಂಧಿಸಬೇಕು ಅಂತ ಮೊದಲನ್ನು ಯಾರು ಆಲೋಚನೆ ಮಾಡಿದ್ದಾರೆ ಆಸ್ತಿ ನಾಸ್ತಿ ಅಲ್ಲ ವಿಧಾನ ಹಸ್ತಿನಾವತಿಯಲ್ಲಿ ಕೌರವ ಸಂಧಾನಕ್ಕಾಗಿ ಹೊಂದ ಹೊತ್ತಿನಲ್ಲಿ ಬಂದ ಕಟ್ಟಿದ ಇಷ್ಟು ಕಮ್ಮಿ ಆಯ್ತು ಹಗ್ಗ ತಂದ ಬಿಗಿದ ಇಷ್ಟು ಕಮ್ಮಿ ಆಯ್ತು ಕೊಟ್ಟಿಗೆ ಹೋದ ಹಗ್ಗ ತಂದ ಕಟ್ಟಿದ ಇಷ್ಟು ಕಮ್ಮಿ ಆಯ್ತು ಆದದ್ದು ಎಲ್ಲೂ ಇಲ್ಲ ಆದ್ದರಿಂದ ನನ್ನನ್ನು ಬಂಧಿಸುವುದಕ್ಕೆ ಅವರಿಂದ ಆಗುವುದಕ್ಕೆ ಆಗುವುದೇ ಇಲ್ಲ ಹೇಗೆ ಭಾವಬಂಧನ ಅದೆಂತ ಭಾವಬಂಧನ ಭಾವಬಂಧನ ಯಾರು ಭಾವ ಭಾವಬಂಧನ ಅಂತ ಕೇಳ್ತದೆ ಭಾವ ಅವನ ಬಂದೆ ಅವನ ಭಾವನ ಭಾವನ ಹೇಳಿದ್ದೆ ಭಾವಬಂಧನ ಕೇಳಿದೇನು ಬಾಕ್ಕೆ ಬಾಲ ಇದೆ ಭಾವನಿಗೆ ಬಾಲ ಭಾವನಿಗೆ ಬಾಲ ಬಾಲ ಇದ್ದವ ಆಗಲಿ ಭಾವ ಬಂಧನ ಯಾವ ಭಾವ ಹೇಗೆ ಶಾಂತ ಭಾವ ಸಖ್ಯ ಭಾವ ಸಖ್ಯ ಭಾವ ಚಲ್ಯ ಭಾವ ಮಧುರ ಭಾವ ಆಮೇಲೆ ದಾಸ್ಯ ಭಾವ ಓಹೋ ಈ ಆಗಲಿ ಈ ಐದು ಭಾವಗಳಿಂದ ಮಾತ್ರ ನನ್ನನ್ನು ಬಂಧಿಸುವುದಕ್ಕೆ ಸಾಧ್ಯ ಐದು ಭಾವಗಳಿಂದ ನನ್ನನ್ನು ಬಂಧಿಸಿದ್ದಾರೆ ಹೇಗೆ ಶಾಂತ ಭಾವದಿಂದ ಬಂಧಿಸಿದ್ಯಾರು ಯಾರು ಅವರೇ ಭೀಷ್ಮಾಚಾರ್ಯ ಆಗಲಿ ಹೇಗೆ ಗೊತ್ತಾ ಹೇಗೆ ಹೇಗೆ ಶಾಂತ ಭಾವದಿಂದ ಹೇಗೆ ಬಂದರೆ ಗೊತ್ತಾ ಹೇಗೆ ಯಜ್ಞ ಬೀತನು ಯಾಗ ಬೀತನು ಯಜ್ಞದಲ್ಲಿ ಯಜಮಾನನಿದ್ದನು ಯಜ್ಞ ಫಲವ ವಸುದೇವ ಸುತ ಎಂದನ ಭೀಷ್ಮರು ಭೀಷ್ಮಾಚಾರ್ಯರು ಆಚಾರ್ಯದಿಂದ ಬಂಧಿಸಿದವರು ಯಾರು ನಿನ್ನ ಅದು ಚಂದಗೋಪ ಯಾರು ನಿಮ್ಮ ಮಾವ ಚಂದಗೋಪ ಪೂರ್ವದಲ್ಲಿ ನನ್ನನ್ನು ದ್ವೇಷಿಸ್ತಿದ್ದ ನಾನು ಏನೆಂಬುದು ಅವನಿಗೆ ಸ್ಪಷ್ಟವಾಗಿ ತಿಳಿದ ಬಳಿಕ ನನ್ನನ್ನು ಹೇಗೆ ಬಂಧಿಸಿದೆ ಗೊತ್ತಾ ಹೇಗೆ ಕರೆಯೊಳಗೆಂಬಂಥ ತಂಜರಿಲ್ಲ ನಾವೆಲ್ಲರೂ ಗೋಪಾಲಕರು ಎಂದಾಗಿ ಗೋಗಳನ್ನು ಮೇಲ್ಸೂರಕ್ಕೆ ಗುಡ್ಡ ಬೆಟ್ಟವನ್ನು ಹತ್ತಿ ಇವರಿಗೆ ಅರೆಗಳಿಗೆ ಕಾಣ ಸಿಗದಿದ್ರೆ ಸಾಕು ನನ್ನನ್ನು ಬಿಟ್ಟಿಲ್ಲದಾದಂತ ಈತ ಹೇಗೆ ಬಂಧಿಸಿದ್ದಾನೆ ಗೊತ್ತಾ ಆಮೇಲೆ ವಾತ್ಸಲ್ಯ ಭಾವದಿಂದ ಬಂಧಿಸಿದವಳು ಯಾರು ನನ್ನ ತಾಯಿ ಆದಂತ ಯಶೋಧಾದೇವಿ ಹೇಗೆ ಒಂದು ಗಳಿಗೆ ನಾನು ಮನೆ ಬಿಟ್ಟು ಹೊರಗೆ ಹೋದ್ರೆ ಏನ್ ಹೇಳ್ತಿದ್ರು ಮಧುರ ಭಾವದಿಂದ ಬಂಧಿಸಿದವರು ಯಾರು ಒಂದು ಕಾಲದಲ್ಲಿ ನಂದಗೋಕುಲದ ಗೋಪಿಕಾಂಗನೆಯರು ತಾವು ಕೈದಂತಹ ಸಂಪ್ರದಾಯದಲ್ಲಿ ಕಂಠಪೂರ್ತಿ ಕುಡಿದು ಎಲ್ಲೆಲ್ಲ ಹೊಂಡದಲ್ಲಿ ಬೀಳ್ತಿದ್ರು ಆ ಬಳಿಕ ನಾನೇನೆಂಬುದನ್ನು ತಿಳಿದು ತಿದ್ದಿ ತಮ್ಮ ಬದುಕನ್ನು ಶುದ್ಧಿಗೊಳಿಸಿ ನಾನು ಒಂದು ಗಂಟೆ ಇಳದಿದ್ರೆ ಏನ್ ಮಾಡ್ತಿದ್ರು ಗೊತ್ತಾ ಏನ್ ಮಾಡ್ತಿದ್ರು ಮಣಿ ರಂಗಯಾ
ಕಳುಹಿಸಿದವರವರು. ಇನ್ನೂ ಹೇಳ್ತಿದ್ದೆ ಏನು ಮಾಡೋಣ ಬೇಡ ಬರ ಇಲ್ಲ ನಿಮಗೆಲ್ಲ ವಿಚಾರ ಕೆಲ ನಾಟಕನ್ನು ಬಂಧಿಸಿದ್ದಾರಂತೆ ಹೌದು ಅಲ್ಲ ಅಲ್ಲಿ ದೇಶ ಮರೆಸಿಕೊಂಡು ತಿರುಗುವ ದೇವರನ್ನು ಸಂಶಯಾಸ್ಪದವಾಗಿ ತಿರುಗಾಡ ಐದೇ ವ್ಯಕ್ತಿ ಸಿಕ್ಕಿದ್ದಾನೆ ಸತ್ಯ ಹೇಳಿ ನೋಡಿದ್ರೆ ಕಿರಾತ ಇವನು ಹೇಳೋ ಆ ದಾಸರ ಬಗ್ಗೆ ಕೇಳಿದ್ರೆ ಕಿರಾತನ ಹಾಗೆ ಕಾಣ್ತಾನ ವೇಷ ಹಾಕಿ ಬಂದವನು ಏನೇ ಹೇಳು ನನ್ನ ಹಾಡುಗಳಿಂದ ನನಗೆ ಸ್ವಲ್ಪ ಸಂತೋಷ ಆಯ್ತು ಇಷ್ಟೆಲ್ಲ ಬೈದ್ರೆ ನೀವು ಈಗ ಅದ್ರ ಪಾಪಿಗಳು ಹೌದು ಮಾತ್ರ ಹೌದೇನೆ ಅನರ್ಥ ಆಗಿ ಹೋಗ್ತಾನು ನೋಡಿದ್ಯಾ ನಾವು ಬಿಸಾಡುವಂತಹ ಕಲ್ಲಿನ ರಭಸಕ್ಕೆ ಅವರು ಓಡೇ ಹೋದ್ರು ಪಾಪ ಅವ್ರು ಏರಿ ಬಂದಂತಹ ಕುದುರೆಯನ್ನು ನೋಡಿ ಸತ್ತು ಬಿದ್ದೀರಿ ಪಾಪ ನಿರುಪತ್ರ ಜೀವಿ ಅದು ಯಾರ ತಂದೆಗೂ ಇರಲಿಲ್ಲ ಕಲ್ಲು ಹೊಡೆದ ನಮ್ಮ ಅಪ್ಪಮ್ಮನಿಗೆ ವಿಷಯ ಗೊತ್ತಾದರೆ ನಾವು ಯಾರಕ್ಕೆ ಬಂದಂತ ನೋಡಿ ಗೊತ್ತಿಲ್ಲ ಕುದುರೆ ಸತ್ತಂತ ಆ ಹುಡುಗರು ಹೋಗಿ ಅರಮನೆಯಲ್ಲಿ ದೂರಿಟ್ರೆ ಮುಂದೇನು ಮಾಡೋದಮ್ಮ ಏನ್ ಮಾಡೋಣ ಆದಷ್ಟಾಗ ಆ ಹುಡುಗರಿಂದ ಬಂದು ನಾವು ಅರಮನೆ ಅಯ್ಯೋ ನೀ ಕಾಟಿ ತೊರೆದ ಸರದಿಗೆ ಮುಖಿ ಪದ್ಮಾವತಿಯ ವಿರಜ ಸಂತ ಬದುಕಿಟ್ಟು ಬರಿದುತ್ತ ಕೆಲುವ ಮಾನಿನಿಯ ಪದ್ಮಾವತಿ ಪದ್ಮಾವತಿ ಆಹ್ ಎಷ್ಟು ಮುದ್ದಾದ ಹೆಸರು ಪದ್ಮಾಂದ್ರ ತಾವರ ತಾನೆ ಅವಳ ಮುಖ ಅರಳಿದ ತಾವರೆ ಹಾಗೆ ಅವಳ ಕಣ್ಣುಗಳು ತಾವರೆ ಹೆಸರುಗಳು ಮೂಗು ತಾವರೆಯ ಮಗ್ಗೆಯಂತೆ ಆ ಹಸಿದ ಚಂದುಟಿಗಳು ಕೆಂಡಾಗರದ್ದೇ ಬಣ್ಣ ತನುಕಪ್ಪು ತಾವರೆ ಹೂವಿನದ್ದೇ ಪರಿಮಳ ಪದ್ಮಾವತಿ ಎಂಬಂತಹ ಹೆಸರು ಆಕೆಗೆ ಅನ್ವರ್ಥವಾಗಿದೆ ಅವಳನ್ನು ನೋಡಿದ ಮೇಲೆ ನನ್ನ ಮನಸ್ಸು ಪೂರ್ತಿ ಆಕೆಯ ಸುತ್ತಲೇ ವಿಹರಿಸುತ್ತಾ ಇದೆಯಲ್ಲ ಯಾಕೆ ಹೀಗಾಗುತ್ತಾ ಇದೆ ಇದಕ್ಕೆ ತಾನೇ ಪ್ರಣಯ ಎಂದು ಹೆಸರು ಪ್ರಣಯ ಯಾವತ್ತೂ ತರ್ಕದೊಳಗೆ ಹುಟ್ಟಿಕೊಳ್ಳುವುದಿಲ್ಲ ಆಗಸದಲ್ಲಿ ಸೂರ್ಯೋದಯವಾದಾಗ ಕೊಳದಲ್ಲಿರುವಂತಹ ತಾವರೆ ಅರಳುತ್ತದೆ ನಾನೇಕೆ ಅರಳಬೇಕು ಅಂತ ಅದು ಪ್ರಶ್ನೆ ಮಾಡಿ ಅರಳುತ್ತದೆ ಏನು ಹಾಗೆಯೇ ಎಲ್ಲೋ ಇರುವಂತಹ ಹೆಣ್ಣು ಇನ್ನೆಲ್ಲೋ ಇರುವಂತಹ ಗಂಡು ಪರಸ್ಪರ ನೋಡಿ ಕೂಡಬೇಕು ಅಂತ ಇದ್ರೆ ಅದಕ್ಕೊಂದು ಹಿನ್ನೆಲೆ ಅಂತ ಇರುತ್ತದೆ ಈ ಪದ್ಮಾವತಿ ನನಗೇ ಸೇರಬೇಕಾದವಳು ಆದರೆ ಪಡೆಯುವ ಬಗೆ ಹೇಗೆ ಅವಳು ಉಪ್ಪರಿಗೆ ಮನೆಯ ಹುಡುಗಿ ನಾನು ಈ ಹುಟ್ಟದ ಮನೆಯ ಹುಡುಗ ಈ ಸಂಬಂಧವಾದೀತೆ ಪ್ರೀತಿಗೆ ತರತಮ ಭಾವವಿಲ್ಲ ಜಾತಿ ಭೇದವಿಲ್ಲ ಉಚ್ಚ ನೀಚಗಳ ಸಂಸ್ಪರ್ಶವಿಲ್ಲ ಅದು ಪವಿತ್ರವಾದ್ದು ಆದರೆ ಒಂದು ವ್ಯಾವಹಾರಿಕವಾದ ದಾರಿ ಅಂತ ಇದೆಯಲ್ಲ ಏನಾದರೂ ಮಾಡಬೇಕೀಗ ನನ್ನ ನೋವು ಏನು ಅಂತ ನನ್ನ ಅಮ್ಮನಿಗೆ ಅರ್ಥ ಆಗಬೇಕು ಆಗ ಆ ದಿಸೆಯಲ್ಲಿ ಏನಾದರೂ ಒಂದು ಪ್ರಯತ್ನವನ್ನು ಆಕೆ ಖಂಡಿತ ಮಾಡ್ತಾಳೆ ಅದಕ್ಕಾಗಿ ಊಟ ಮಾಡುವುದಿಲ್ಲ ನೀರು ಕುಡಿಯುವುದಿಲ್ಲ ಆ ಹುತ್ತದ ಮನೆಯ ಮೂಲೆಯಲ್ಲಿ ಮುಸ್ಕು ಹಾಕಿ ಸುಮ್ಮನೆ ಮಲ್ಕೊಳ್ತೇನೆ ಏನಾಗ್ತದೆ ಮಲಗಿಗ ವೆಂಕಟ ಜಲವತಿಯನ್ನು ಕಂಡು ತೊಳೆದು ಕೌತು ಕೇಳಿದನು ತೊಳೆದು ಕೌತು ಕೇಳಿದನು ಕಳೆಗುಂದಿದೆ ಕಿಂದಲಿ ನಿಂತವನು ಅಮ್ಮನ ಸೆರೆ ಹಿಡಿದು ಓಡಾಡುವ ನನ್ನ ಮಗ ಇವತ್ತು ಎಲ್ಲಿ ನೋಡಿದ್ರು ಕಣ್ಣಿಗೆ ಕಾಣಿಸುವುದಕ್ಕೆ ಇಲ್ಲ ಎಲ್ಲಿ ಹೋದ ಇವ ಶ್ರೀನಿವಾಸ ಮಗನೇ ಶ್ರೀನಿವಾಸ
ಇವನಿಗೇನಾಯ್ತು? ತಂದ ಶ್ರೀನಿವಾಸ ಮಗನೇ ಇಲ್ಲಿ ನೋಡಪ್ಪ. ಏನು ತಂದ ಮಗ ಹೇಳಪ್ಪ? ನನ್ನ ಬಂಗಾರ ಹೇಳು ಮಗನೇ, ಹೇಳು ತಂದ ಏನಾಯ್ತು ನಿನಗೆ? ಮುಖ ನೋಡು, ಇಲ್ಲಿ ನೋಡ. ಅದೆಂತದ ಮುಖ ಹಿಂಗ? ಏನಾಯ್ತು ತಂದ ನಿನಗೆ? ಹೇಳಿದ್ರೆ ಏನಮ್ಮ ಮಾಡ್ತೀನಿ? ಹೇಳಿದ್ರೆ ಬಗೆಹರಿಸುವ ದಾರಿಯನ್ನು ಕಂಡುಕೊಳ್ಳುವುದಾಗ್ತದೆ. ದೇವಿ ತುಂಬಾದ ದಹದ ನಗಳ, ದೇವಿ ತುಂಬಾದ ದಹದ ನಗಳ. ದೇವಿ ತುಂಬಾದ ದಹದ ನಯಳ, ಕಾರಣದಲ್ಲಿ ಮೃಗ ಬೇಟೆಯೊಡಿರುತ್ತೀರಿ, ಕಾರಣದಲ್ಲಿ ಮೃಗ ಬೇಟೆಯೊಡಿರುತ್ತೀರಿ, ಬೇಟೆಯೊಡಿರುತ್ತೀರಿ, ಬೇಟೆಯೊಡಿರುತ್ತೀರಿ. ಮಾಡಿ ಕೋರುವನ ಗೆದ್ದರು ದಾಸ, ಕಾರಣದಲ್ಲಿ ಮೃಗ ಬೇಟೆಯೊಡಿರುತ್ತೀರಿ, ಮಾಡಿ ಕೋರುವನು ವನದೊಳಗಿದ್ದಳು. ಅಮ್ಮ ಕಂದ, ನೀನು ಹೇಳು 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 ಅಂತ ಹೇಳಬಹುದು. ಹೇಳಪ್ಪ. ಹೇಳಬೇಕು 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 ಅಂತ ನನಗೂ ಮನಸ್ಸು. ಇದು ಒಳ್ಳೆ ಕಥೆ, ಹೇಳಬೇಕು ಅಂತ ಮನಸ್ಸು ಉಂಟು ನಿನಗೆ. ಹೇಳುವಂತ ಒತ್ತಾಯಿಸುವವರು ನಾನು. ಕೇಳಲಿಕ್ಕೆ ನಾನಿಲ್ವ? ನಿನಗೆ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ಏನೋ ಆದರೆ 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 ಯಾಕೆ ಅಡ್ಡ ಬಂತು? ಹೇಳಲಿಕ್ಕೆ ಒಂಥರ ನಾಚಿಕೆ ಆಗ್ತದೆ ಅಮ್ಮ. ಕಳ್ಳ. ಹೌದಮ್ಮ, ಹೆಣ್ಮಕ್ಕಳಾದ್ರೆ ನಾಚಿಕೊಳ್ಬೇಕು. ಗಂಡ ನೀನು, ನಿನಗೆಂತ ನಾಚಿಕೆಯೋ? ಗಂಡಸರಿಗೆ ನಾಚಿಕೆಯೇ ಇಲ್ವ ಹಾಗಿದ್ರೆ? ಅದು ಉಂಟು ಇಲ್ಲ ಅಂತಲ್ಲ. ಹೆಣ್ಮಕ್ಕಳ ನಾಚಿಕೆ ಅನ್ನೋದು ಗೋಡೆ ಎತ್ತರ ಆಗಿರ್ತದೆ. ಹೆಣ್ಮಕ್ಕಳಿಗೆ ಗೋಡೆ ಹಾರಲಿಕ್ಕೆ ಆಗುವುದಿಲ್ಲ. ಗಂಡಸರಿಗಾದ್ರೆ ಹಾಗಲ್ಲ ಮಗ. ಗಂಡಸರ ನಾಚಿಕೆಯ ಗೋಡೆ ಸ್ವಲ್ಪ ಕೆಳಗೆ ತಗ, ಬೇಕಾದಾಗ ಹಾರ್ತಾರೆ, ಬೇಡ ಅಂದ್ರೆ ಒಳಗೆ ಬರ್ತಾರೆ ಅಷ್ಟೇ. ಬೇಕಾದಾಗೆಲ್ಲ ಹಾರ್ತಾ ಹೋದ್ರೆ ಅವರ ಸೊಂಟ ಮುರಿದು ಹೋಗಿದ್ದು ಗೊತ್ತುಂಟು ಅಮ್ಮ? ಏನೋ ನನಗೆ ಸಂಕೋಚ ಅಮ್ಮ, ಸಂಕೋಚ. ಗೆಳೆಯರ ಜೊತೆ ಬೇಕಿದ್ರೆ ನಾನು ಹೇಳ್ತಾ ಇದ್ದೆ, ಆದ್ರೆ ಅಮ್ಮ ಹತ್ರ ಹೇಳ್ಬೇಕಲ್ಲ, ಅದು ಸಂಕೋಚ. ಇದು ತಪ್ಪು ನೋಡು. ಗೆಳೆಯರಲ್ಲಿ ನಿನಗೆ ಹೇಳಿಕೊಳ್ಳುವುದಕ್ಕೆ ಆಗ್ತದೆ. ಯಾವುದೇ ಕಷ್ಟ ಬಂದು ಯಾವುದೇ ಸಂತೋಷ ಇದ್ರು ಅಮ್ಮನಲ್ಲಿ ಹಂಚಿಕೊಳ್ಳಬೇಕಾದದ್ದು ಮುಖ್ಯ ಮಗನೇ. ಆಗ್ತಾ ಇಲ್ಲ? ಆಗ್ತಾ ಇಲ್ಲಿ ಅಮ್ಮ. ನಾನು ಹೀಗೆ ಹೇಳ್ತೇನೆ, ನೀನು ಅರ್ಥ ಮಾಡಿಕೊ. ಇದು ಹೀಗಲ್ಲ, ಹೀಗೆ ಅಮ್ಮ. ಓ, ನಿನ್ನ ಕೂದಲು ಬೆಳ್ಳಗಾಗಿದೆ, ಮುಖ ಸುಕ್ಕುಗಟ್ಟಿದೆ. ಹೌದಪ್ಪ. ಆಗಾಗ ಸೊಂಟ ನೋವು, ಗಂಟು ನೋವು, ಮನೆ ಕೆಲಸ ಎಲ್ಲ ನೀನು. ಗಂಟು ನೋವು ಹೋಗುವುದೇ ಇಲ್ಲ, ಅದೀಗಿನ ಹೊಸ ಜ್ವರದ್ದು ಅಮ್ಮ. ನಿನ್ನನ್ನು ನೋಡುವಾಗ ನನಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇದೆ. ಮನೆ ಕೆಲಸ ನೀನು ಎಷ್ಟು ಒಬ್ಬಳು ಅಂತ ಮಾಡ್ತೀಯ? ಗುಡಿಸುವುದು, ಪಾತ್ರೆ ತಿಕ್ಕುವುದು, ನೀರು ಸೇದುವುದು, ಎಷ್ಟು ಕಷ್ಟ ಅಮ್ಮ ಮನೆ ಕೆಲಸ. ನನ್ನ ಬಂಗಾರ, ಅಮ್ಮನ ಕಷ್ಟ ಮಗನಿಗೆ ಅರ್ಥ ಆಗಿದೆ. ಹಾಗೆಲ್ಲ ಒಂದು ಕೆಲಸ ಅಲ್ಲ, ಅವನಿಗೆ ಇವತ್ತಾದ್ರೂ ಗೊತ್ತಾಯ್ತಲ್ಲ. ಈ ಒಂದು ಕೆಲಸ ಮಾಡು ಮಗ ನೀನು. ಏನು? ನಾಳೆಯಿಂದ ನಾನು ಸುಮ್ಮನೆ ಕೂತ್ಕೊಳ್ತೇನೆ. ಕೆಲಸ ಕೆಲಸ ಎಲ್ಲ ನೀನೇ ಮಾಡು ಮಗ. ಅಮ್ಮ, ಹುಡುಗರು ಮನೆ ಕೆಲಸ ಮಾಡ್ತಾರೆ, ಅದು ಹುಡುಗಿಯರ ಕೆಲಸ ಅಲ್ವಾ? ಅದು ತಪ್ಪು ಮಾಡಿದ್ದು ಹುಡುಗಿಯರೇ, ಹೆಂಗಸರೇ ಮಾಡಿದ್ದು. ಏನಮ್ಮ ಅಂದ್ರೆ, ಮನೆ ಅಡಿಗೆ ಮನೆಗೆ ಬರುವಾಗ ಬರಬೇಡ ಮಗ ನೀನು ಇಲ್ಲಿಗೆ, ನೀನು ಹೆಂಗಸರು ಮಾಡುವ ಕೆಲಸ ನೀನು ಅಲ್ಲೇ ಕೂತ್ಕೋ ಅಂತ ಕೂತ್ಕೊಳ್ತಿ ಕೂತ್ಕೊಳ್ತಿ ಅಭ್ಯಾಸ ಆಗಿ ಹೋಯ್ತು ನಿಮಗೆಲ್ಲ. ಇನ್ನು ನಾಳೆ ಎಲ್ಲ ಅಡುಗೆ ಕೆಲಸ ಗಂಡಸರು ಮಾಡ್ತಾರೆ ಏನು? ಈಗಂತೂ ಹುಡುಗಿಯರದ್ದೇ ಕೆಲಸ. ಪರಿಸ್ಥಿತಿಗೆ ಹೊಂದಿಕೊಳ್ಳಬೇಕಾಗ್ತದೆ ಮಗನೇ. ಹುಡುಗಿ ಮಾಡ್ಲಿಕ್ಕೆ ಸಂಬಳ ಕೊಡ್ಲಿಕ್ಕೆ ನಮ್ಮ ಹತ್ರ ಇಲ್ಲ. ಇಲ್ಲ, ಈ ಅಮ್ಮನಿಗೆ ಅರ್ಥವೇ ಆಗುದಿಲ್ಲ. ಅಮ್ಮ, ಓ ನನ್ನನ್ನು ಸರಿ ನೋಡು, ನಾನು ದೊಡ್ಡ ಹುಡುಗನ ಸಣ್ಣ ಹುಡುಗನ? ನನ್ನ ಬಂಗಾರ, ಸಣ್ಣ ಪುಟ್ಟ ಬಾಲಕ ತಂದ ನೀನು ಅಮ್ಮ. ಈ ಪ್ರಾಯದಲ್ಲಿ ನನಗೆ ಏನಾಗ್ಬೇಕು ಹೇಳು? ಈ ಪ್ರಾಯದಲ್ಲಿ
ಸರಿ ತಿನ್ಬೇಕು ಬೆಳೆಯುವ ಹೊತ್ತು ಇದು. ಇನ್ನು ಮಕ್ಕಳು ಬೆಳೆಯುವ ಹೊತ್ತಿಗೆ ತಿನ್ಬೇಕಾದದ್ದು. ಮತ್ತೆ ಅವರಿಗೆ ಯಾಕೆ ಬೇಕು? ಸರಿ ತಿನ್ಬೇಕು, ಸರಿ ನಿದ್ದೆ ಮಾಡಬೇಕು. ನಿದ್ದೆ ಮಾಡಿದ್ರೆ ಮಾತ್ರ ಶರೀರಕ್ಕೆ ಹಿಡಿಯುವುದು, ಹಾಗಾಗಿ ನಿದ್ದೆ ಬಿಡಬಾರದು. ಹೇಗೆ ಅರ್ಥ ಮಾಡಿಸಿದೆ? ಅಷ್ಟೇ ಸಾಕ, ಬರೇ ತಿಂದ್ರೆ ಸಾಕ? ಮರ್ತಾ ಇದ್ರು ಅವರು. ಆಭರಣ ಬೇಕು ಹಾಕೊಳ್ಳಿಕ್ಕೆ, ನನ್ ಕರ್ಮ ಬಟ್ಟೆ ಬೇಕು, ಬೇರೇನು ಬೇಡವಾ? ನಾನು ಒಬ್ಬನೇ ಎಷ್ಟು ಅಂತ ಇರೋದು? ನಿಮ್ ಜೊತೆ ನಾನು ಇದ್ದೇನಲ್ಲ ಮಗ, ನಿನ್ನ ಅಮ್ಮ ಅಲ್ವಾ? ಹಾ ನೋಡಿ, ಮೀಸೆ ಬರುವ ಜಾಗ ಈಗ ಅರ್ಥ ಆಯ್ತು. ಮೀಸೆ ಬರುವ ಜಾಗವನ್ನು ಒರೆಸ್ತಾ ಇದ್ದ. ಮೀಸೆ ಇಲ್ಲೇ ಇತ್ತು. ಮೀಸೆ ಇಲ್ಲದಿದ್ರು ಜಾಗ ಉಂಟಲ್ಲ. ಹಾಗೆ ಅಂದ್ರೆ ಪ್ರಾಯ ಬಂತು ನನಗೆ ಅರ್ಥ ಆಯ್ತು. ಕಂದ ಏನಾಗ್ಬೇಕು ಈಗ? ಪ್ರಾಯದ ಹೊಸಲಿಗೆ ನೀನು ಕಾಲಿಟ್ಟಿದ್ದಿ. ಪ್ರಾಯದ ಹೊಸಲಿಗೆ ಕಾಲಿಟ್ಟ ಹೊತ್ತಿನಲ್ಲಿ ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಮದುವೆ ಅನ್ನುವ ಸಂಸ್ಕಾರ ಆಗಬೇಕು. ಹೌದಾ? ಮದುವೆ? ಹೌದು. ನನಗೆ? ಹೌದು. ನಾನು ಸಣ್ಣ ಹುಡುಗಲ್ಲಮ್ಮ, ನನಗಾಕಮ್ಮ ಮದುವೆ. ನನ್ನ ಮಾತನ್ನು ನನಗೆ ಇನ್ನು ನಿನ್ನ ಕೈ ಕಾಲು ಕಂದು ಸೊಟ್ಟಲಲ್ಲಿ ಹತ್ತೋಗು. ಸಣ್ಣ ಹೆತ್ತವರಿಗೆ ಯಾವಾಗಲೂ ಹಾಗೆಯೋ. ಮಕ್ಕಳಿಗೆ ಎಷ್ಟು ಪ್ರಾಯ ಆದ್ರೂ ಸಣ್ಣವರಾಗಿಯೇ ಕಾಣಿಸು. ಅಮ್ಮ, ಓ ಮದುವೆ ಮಾಡಿಸ್ತೀಯಾ? ಆಗ್ಬೇಕಾ? ಎಲ್ಲಿಯಾದ್ರೂ ಹುಡುಗಿ ನೋಡಿದ್ಯಾ ನೀನು? ಹುಡುಕುವ. ಒಂದು ವೇಳೆ ನೀನು ನೋಡಿದ್ರೆ ಆ ಹುಡುಗಿ ನಿನಗೇ ಇರು, ನೀನು ನೋಡಿದ ಹುಡುಗಿ ನನಗೇ ಬೇಡ. ಯಾಕಪ್ಪ? ಅಮ್ಮ, ನಾನು ಈಗಾಗಲೇ ಒಬ್ಬಳನ್ನು ನೋಡಿ ಆಗಿದೆ. ಕಳ್ಳ ಸಿಕ್ಕಿ ಬಿಟ್ಟ. ಮೃಗಬೇಟೆಗೆ ಅಂತ ಹೋದ್ರಲ್ಲ, ಅಲ್ಲೊಬ್ಬಳು ಚಂದುಳ್ಳಿ ಚಲುವೆಯನ್ನು ನೋಡಿದನಮ್ಮ. ಹೌದು, ನೋಡಿದ್ದು ಮಾತ್ರ ಅಲ್ಲ, ಮತ್ತೆ ಅವಳ ಹತ್ರ ಮಾತಾಡಿಸಿದೆ. ಮಾತಾಡಿದೀಯ? ಅವಳ ಹೆಸರು ಏನಂತೆ? ಪದ್ಮಾವತಿ. ಪದ್ಮಾವತಿ. ಅಪ್ಪನ ಹೆಸರು ಆಕಾಶರಾಗ, ಅಮ್ಮನ ಹೆಸರು ಧರಣಿದೇವಿ. ಅಮ್ಮ, ಅವಳನ್ನು ನೋಡಿದ ಮೇಲೆ ನನಗೆ ಈಚೆ ಬರ್ಲಿಕ್ಕೆ ಮನಸ್ಸಾಗ್ಲಿಲ್ಲ. ಇನ್ನೊಬ್ಬ ಗಂಡು ಹುಡುಗ ಇರ್ತಿದ್ರೆ ನಾನು ಆಚೆ ಹೋಗ್ತಿದ್ದೆ, ಇನ್ನೊಬ್ಬಳನ್ನು ಬಿಟ್ಟು ನಾನು ಎಲ್ಲಿಗಮ್ಮ ಹೋಗ್ಲಿ? ಅಲ್ಲಿ ಒಂದು ಅನುಕಂಪ ಉಂಟ. ನಾನೇ ನೋಡ್ಬೇಕಲ್ಲ ನಿನ್ನನ್ನು. ಅದು ಹೌದಾ? ಈಗ ಆಕಾಶರಾಜನ ಮಗಳು, ಧರಣಿದೇವಿಯ ಮಗಳು ಪದ್ಮಾವತಿ, ಅವಳೇ ನಿನಗೆ ಯಾಕೆ ಆಗ್ಬೇಕು? ಅದಕ್ಕೆ ಹುಡುಗಿ ಆಗುದಿರ್ಬೇಕು. ಕೇಳಿದ ಪೂರ್ವದಲ್ಲಿ ರಾಮನಾಗಿರನು, ಪೂರ್ವದಲ್ಲಿ ರಾಮನಾಗಿರನು, ವಿಪಿನದಲ್ಲಿ ಜನಕ ಸುತೆಯ ಚೋರ ದಶಶಿರನು. ಹೀಗೆ ಜನಕ ಸುತೆಯ ಚೋರ ದಶಶಿರನು ಪಥನಿ ಚೀಚಿ ನಡೆ ತಂದು ಧಾರಣಿ ಸುರ ವೇಷದಲ್ಲಿ ದುರುಳ ನುಡನಿ ನಾರಿಗಿಯಲ್ಲಿವಳು, ನಾರಿಗಿಯಲ್ಲಿವಳು ವಿಪ್ಲವನಿದೆ ತೋರ್ಪೆ ನಿನಗೆ ಆತೀತೆಯಾಗೆ. ಅಮ್ಮ, ವಿನೋದವನ್ನು ನುಡಿದು ವಾಸ್ತವಕ್ಕೆ ಬರುತ್ತಾ ಇದ್ದೇನೆ. ಹೇಳು. ಪೂರ್ವದಲ್ಲಿ ನಾನು ರಾಮಾವತಾರವನ್ನು ತಾಳಿದನಲ್ಲ, ಆಗ ಆಗ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನನ್ನ ಪತ್ನಿಯನ್ನೂ ಕೂಡಿಕೊಂಡು ಲಕ್ಷ್ಮಣನ ಜೊತೆ ನಾಡನ್ನು ಬಿಟ್ಟು ಕಾಡನ್ನು ಸೇರಿದೆ. ಪಂಚವಟಿಯಲ್ಲಿ ನಾವು ಇರುತ್ತಿರುವಂತಹ ಸಂದರ್ಭ, ದುಷ್ಟನಾದಂತಹ ರಾವಣ ನನ್ನ ಹೆಂಡತಿಯನ್ನು ಅಪಹರಿಸಿಕೊಂಡು ಹೋದ. ಆತ ಆಗಸ ಮಾರ್ಗದಲ್ಲಿ ಸಾಗುತ್ತಿರುವಂತಹ ಸಂದರ್ಭದಲ್ಲಿ ಅಗ್ನಿದೇವ ಬ್ರಾಹ್ಮಣ ವೇಷಧಾರಿಯಾಗಿ ಬಂದ. ತರುವಾಗ ಒಬ್ಬಾಕೆ ಕನ್ನಿಕೆಯನ್ನು ಕರಕೊಂಡು ಬಂದು ರಾವಣನಿಗೆ ಹೇಳಿದ, ನಿನ್ನ ಜೊತೆಯಲ್ಲಿ ಇರುವ ಹೆಣ್ಣು ನಿಜವಾದ ಸೀತೆಯಲ್ಲ, ನನ್ನೊಂದಿಗೆ ಇರುವ ಆಕೆಯೇ ನಿಜವಾದ ಸೀತೆ. ಸೀತಾಪಹಾರವನ್ನು ಮಾಡಬೇಕೆಂಬ ಉದ್ದೇಶವುಳ್ಳ
ನೀನು ಇವಳನ್ನು ಕದ್ದುಕೊಂಡು ಹೋದರೆ ನಿನ್ನ ಪ್ರತಿಜ್ಞೆ ಹೇಗೆ ಪೂರೈಸಲ್ಪಡುತ್ತದೆ? ಆದ್ದರಿಂದ ನೀನು ಕದ್ದುಕೊಂಡು ಬಂದಂತಹ ಆ ಹೆಣ್ಣನ್ನು ನನಗೆ ಕೊಡು, ನನ್ನಲ್ಲಿರತಕ್ಕಂತಹ ಹೆಣ್ಣನ್ನು ನೀನು ತೆಗೆದುಕೊಂಡು ಹೋಗು ಅಂತ. ಬ್ರಾಹ್ಮಣ ವೇಷಧಾರಿಯಾದಂತಹ ಅಗ್ನಿದೇವನ ಮಾತನ್ನು ರಾವಣ ನಂಬಿದ. ಅಗ್ನಿನಾರಾಯಣನ ಬಳಿಯಲ್ಲಿದ್ದಂತಹ ಹೆಣ್ಣನ್ನು ತಾನು ಸ್ವೀಕರಿಸಿ ತಾನು ಕದ್ದು ತಂದಂತಹ ಸೀತೆಯನ್ನು ಅಗ್ನಿಗೆ ಒಪ್ಪಿಸಿ ಆತ ಲಂಕೆಗೆ ಹೋದನು. ಆ ಬಳಿಕ ಅವಳು ಆ ಹೆಣ್ಣು ಅಶೋಕವನದಲ್ಲೇ ಇದ್ದಳು. ಅನಂತರ ರಾವಣ ವಧೆಯಾಯಿತು. ಅಗ್ನಿ ಪರೀಕ್ಷೆ ಎಂಬುದು ನಡೆಯಿತು. ಅಗ್ನಿಕುಂಡದಲ್ಲಿ ಇಬ್ಬರು ಸೀತೆಯಂದಿರು ಕಾಣಿಸಿಕೊಂಡು, ಒಬ್ಬಳು ನನ್ನ ವೈದೇಹಿ, ಇನ್ನೊಬ್ಬಳು ಯಾರು ಗೊತ್ತುಂಟು? ಯಾರು? ವೇದವತಿ ಎಂಬಂತಹ ಹೆಣ್ಣು. ನಾರಾಯಣನನ್ನೇ ಪತಿಯನ್ನಾಗಿ ಪಡೆಯಬೇಕೆಂಬ ಉದ್ದೇಶದಿಂದ ಅವಳು ತಪಸ್ಸನ್ನಾಚರಿಸುತ್ತಾ ಇದ್ದಳು. ಆ ವೇಳೆಗೆ ದುಷ್ಟನಾದಂತಹ ರಾವಣ ಆಕೆಯ ತಪಸ್ಸನ್ನು ಕೆಡಿಸಿದ್ದು ಮಾತ್ರವಲ್ಲ, ಅವಳ ಶೀಲವನ್ನೇ ಕೆಡಿಸುವುದಕ್ಕೆ ಪ್ರಯತ್ನಪಟ್ಟ. ಆ ಸಂದರ್ಭ ಕ್ರುದ್ಧರಾದಂತಹ ಆಕೆ ರಾವಣನಿಗೆ ಶಾಪವನ್ನು ಕೊಟ್ಟು ತಾನು ಯೋಗಾಗ್ನಿಯಲ್ಲಿ ಗದ್ದಳಾಗಿ ಹೋದಳು. ಮುಂದೆ ಅಗ್ನಿನಾರಾಯಣನ ಬಳಿಯಲ್ಲೇ ಇದ್ದು ಆ ಅಗ್ನಿಕುಂಡದಲ್ಲಿ ಕಾಣಿಸಿಕೊಂಡಿದ್ದಳು. ನನ್ನ ಹತ್ರ ಕೇಳಿದ್ಲು, ಏನಂತ? ನೀವು ನನ್ನನ್ನು ಮದುವೆಯಾಗಬೇಕು ಅಂತ. ನಾನು ಆಗುವುದಿಲ್ಲ ಅಂತ ಹೇಳಿದೆ. ಅಂದ್ರೆ ರಾಮ ತಾನೇ ಏಕಪತ್ನಿ, ನಿನ್ನನ್ನು ಮದುವೆಯಾಗುವುದಕ್ಕಾಗಿ ಭವಿಷ್ಯದಲ್ಲಿ ಒಂದು ದಿನ ಬರ್ತೇನೆ ಅಂತ ಹೇಳಿದ್ದೇನೆ. ಈಗ ಅವಳು ಲಕ್ಷ್ಮೀ ಅಂಶದಿಂದ ಪದ್ಮಾವತಿ ಆಗಿದ್ದಾಳೆ, ನಾನು ಶ್ರೀನಿವಾಸನಾಗಿದ್ದೇನೆ, ನೀನು ಬಕುಳಾದೇವಿ ಯಶೋಧಾದೇವಿ ಆಗಿದ್ದವಳು. ನಾನು ವ್ರಜಭೂಮಿಯನ್ನು ಬಿಟ್ಟ ಬಳಿಕ ಮತ್ತೆ ಆ ನಂದಗೋಕುಲಕ್ಕೆ ಬಂದವನಲ್ಲ, ಅದೆಲ್ಲ ನೀನು ಹಂಬಲಿಸಿದ್ದೀಯಂತೆ. ನಾನು ಬಹಳ ಮದುವೆಯಾಗಿದ್ದೇನೆ ಕೃಷ್ಣಾವತಾರದಲ್ಲಿ. ಹೌದಾ? 16,008 ಮದುವೆ. ಆದ್ರೆ ಒಂದು ಮದುವೆಯನ್ನು ನೋಡುವಂತಹ ಯೋಗ ನಿನಗೆ ಪ್ರಾಪ್ತವಾಗಿರಲಿಲ್ಲ. ಅದಕ್ಕಾಗಿ ನೀನು ಬಹಳ ಪರಿತಾಪ ಪಟ್ಟೆ, ನನ್ನ ಮದುವೆಯನ್ನು ನೋಡಬೇಕು ಅಂತ ನೀನು ಹಂಬಲಿಸಿದ್ದೆ. ಕೊನೆಯ ಕ್ಷಣದಲ್ಲಿ ನಿನಗೆ ನಾನು ಮಾತು ಕೊಟ್ಟಿದ್ದೇನೆ, ಭವಿಷ್ಯದಲ್ಲಿ ಒಂದು ದಿನ ನನ್ನ ಮದುವೆಯನ್ನು ನೀನು ನೋಡುವಂತಹ ಯೋಗವನ್ನು ಒದಗಿಸುತ್ತೇನೆ ಅಂತ. ನೀನು ಬಕುಳಾದೇವಿ, ನಾನು ಶ್ರೀನಿವಾಸ, ಅವಳು ಪದ್ಮಾವತಿ. ಯೋಗ ಯೋಗ ಈಗ ಕೂಡಿ ಬಂದಿದೆ. ಆದ್ದರಿಂದ ನೀನು ಹೋಗಿ ಆಕಾಶರಾಜ ದಂಪತಿಗಳನ್ನು ಕಂಡು ಕಂಡು ನನಗಾಗಿ ಆ ಪದ್ಮಾವತಿಯನ್ನು ಕೇಳ್ತೀಯ. ಇಷ್ಟೆಲ್ಲ ಹಿನ್ನೆಲೆ ಉಂಟು ಅಂತಾಯ್ತು. ಅಂದಮೇಲೆ ಅವಳು ನಿನಗಾಗಿಯೇ ಹುಟ್ಟಿಕೊಂಡವಳು ಅನ್ನೋದಲ್ಲಿ ಎರಡು ಮಾತಿಲ್ಲ. ಹೌದಮ್ಮ. ಮತ್ತೆ ತಡೆ ಮಾಡುವುದಕ್ಕೆ ಉಂಟೇನೋ? ಹೋಗ್ತೀಯಮ್ಮ, ಹೋಗ್ತೇನೋ? ನಿನಗಾಗಿ ಹೆಣ್ಣು ಕೆಲವರಿಗಾಗಿ ನಾನೇ ಹೋಗ್ತೇನೆ. ಹಾಗಿದ್ರೆ ನಾನು ಒಂದು ಕೊಡಪಾನ ಹಾಲು ಕುಡಿಯುತ್ತೇನೆ, ಹೋಗು. ನನ್ನ ಮನಸ್ಸನ್ನು ಸಮಾಧಾನಗೊಳಿಸುವುದಕ್ಕಾಗಿ ಅಮ್ಮ ಹೆಣ್ಣು ಕೇಳುವುದಕ್ಕೆ ಹೋಗಿದ್ದಾಳೆ. ಆದರೆ ಸಮಸ್ಯೆ ಉಂಟು ಇಲ್ಲಿ ಕೂಡ ಅಲ್ವಾ? ಕಾಣುವುದಕ್ಕೆ ಯೋಗಿನಿಯ ಹಾಗೆ ಇದ್ದಾಳೆ. ಆ ರಾಜದಂಪತಿಗಳ ಮುಂದೆ ನಿಂತು ನನಗಾಗಿ ಹೆಣ್ಣು ಕೇಳುವಾಗ ಹೆಣ್ಣು ಸತ್ತವರು ಮಾಡುವ ಸಹಜ ಪ್ರಶ್ನೆಗಳನ್ನು ಅವರು ಮಾಡ್ತಾರೆ. ನಿನ್ನ ಮಗ ಎಷ್ಟು ಕಲ್ತಿದ್ದಾನೆ, ಅವನಿಗೆ ಉದ್ಯೋಗ ಏನುಂಟು, ಸಂಬಳ ಎಷ್ಟು ಸಿಗುತ್ತದೆ ಇತ್ಯಾದಿ ಪ್ರಶ್ನೆಗಳನ್ನೆಲ್ಲ ಕೇಳಿದ್ರೆ ನನ್ನ ಅಮ್ಮನ ಬಳಿಯಲ್ಲೂ ಉತ್ತರವಿಲ್ಲ. ಈ ಕಾರಣದಿಂದ ಈ ಸಂಬಂಧ ತಪ್ಪಿ ಹೋಗಬಾರದಲ್ಲ. ಪದ್ಮಾವತಿ ನನಗೆ ಸಿಗಬೇಕು, ಏನ್ ಮಾಡೋಣ? ಆದಿತ್ತಲ್ಲ, ನನ್ನ ಅಮ್ಮ ಹೋಗಿ ಆ ಆಕಾಶರಾಜ ದಂಪತಿಗಳನ್ನು ಕಾಣುವ ಮೊದಲು ನಾನು ವೇಷಾಂತರದಿಂದ ಅಲ್ಲಿಗೆ ಹೋಗಿ ಅವರ ಮನಃ ಪರಿವರ್ತನೆ ಮಾಡ್ತೇನೆ, ನಡೆಯುತ್ತೇನೆ. ಕಣಿ ಕಣಿ
ಇಲ್ಲವಕ್ಕ ಗೊತ್ತೇ ಇಲ್ಲವಾ ರೂಪಾಂತರ ಮಾಡಿಕೊಂಡದ್ದೀಗ ಶ್ರೀನಿವಾಸ ಓದಿದ್ರೆ ಹೌದಾ ಮೊದಲಿನ ಹಾಗೆ ಮಾಡಿಕೊಂಡದ್ದು ಅಯ್ಯೋ ಪದ್ಮಾವತಿ ಮನವೊಲಿಸಿಕೊಳ್ಬೇಕು ಪದ್ಮಾವತಿ ನನಗೆ ಸಿಗಬೇಕಂತ ಇದ್ರೆ ನಾನು ಭವಿಷ್ಯ ಹೇಳಬೇಕು ಭವಿಷ್ಯ ಹೇಳುವ ಬಗ್ಗೆ ಕೊಲವಂಜಿ ರೂಪದಲ್ಲಿ ಮಾಡಿಕೊಂಡದ್ದು ಹಾಗಾಗಿ ಹೊತ್ತು ಮಾಡುವುದಲ್ಲ ಸಮಯ ಅವಕಾಶಕ್ಕಾಗಿ ಚಿತ್ತದಲ್ಲಿ ವಿರಯಾಜ್ಞಿಯಲಿ ತೊಳಲು ವನವಿಹಾರಕ್ಕೆ ಹೋದಂತಹ ಆ ದಿನದಿಂದ ಇಂದಿನವರೆಗೂ ತನ್ನ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆಗೊಂಡಿದೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಉಣ್ಣುವುದಕ್ಕಾಗಲಿ ಕುಡಿಯುವುದಕ್ಕಾಗಲಿ ಆಸಕ್ತಿ ನಾನು ತೋರಿಸಿದ್ರೆ ದೇಹಕ್ಕದು ಬೇಡ ಮನಸ್ಸಿಗದು ಬೇಡ ಹಾಗಾದ್ರೆ ನನಗೆ ಏನಾಗುತ್ತಾ ಇದೆ ಏನಾಗುತ್ತಾ ಇದೆ ಯಾರಲ್ಲಿ ಹೇಳಿಕೊಳ್ಳೋಣ ಹೇಳಿಕೊಂಡ್ರು ಆ ಸಖಿಯರಿಗೆ ನನ್ನ ಸ್ಥಿತಿ ಅರ್ಥವಾಗುವುದಿಲ್ಲ ತಂದೆ ತಾಯಿಯಲ್ಲಿ ಹೇಳಿಕೊಳ್ಳುವುದಕ್ಕಾಗುವುದಿಲ್ಲ ಹೀಗೆ ಸುಮ್ಮನೆ ಅಂತಃಪುರದಲ್ಲಿ ಬಿಟ್ಟಿರಬೇಕು ಅಪ್ಪ ಬರ್ತಾ ಇದ್ದಾರೆ ಅಂತಃಪುರ ಅಚ್ಚರಿಯ ತಾಳುತ ತರಡಿಯಳೆದು ಅರಿಯದೇನು ಪಾದ ನೋಡದೆ ಮೌನವೇ ಮಗಳೇ ಓ ನನ್ನ ಮುತ್ತಿನ ಮಗಳೇ ಹುಟ್ಟಿದಾರಭ್ಯದಿಂದ ನನ್ನ ಮುಖದಲ್ಲಿ ನಾನು ನಗುವನ್ನೇ ಕಂಡವ ಹೊರತು ಅಳವನ್ನು ಕಂಡವನಲ್ಲ ಅದನ್ನು ನಾನು ಕಾಣಬೇಕುವುದೂ ಇಲ್ಲ ನಿನಗೆ ಜೀವನದಲ್ಲಿ ಯಾವುದೇ ಕೊರತೆ ಬಾರದೆ ತರದೇ ಇದುವರೆಗೂ ನಿನ್ನನ್ನು ಸಲಹಿದವನೇ ಇದ್ದೇನೆ ಜಲ ಕೇಳಿಗೆ ಎಂದು ಹೋದವಳು ಯಾಕಮ್ಮ ದುಃಖಿಸುತ್ತಾ ಇದ್ದಿ ಯಾಕಮ್ಮ ಯಾಕಮ್ಮ ಏನಾಗಿ ಹೋಯಿತು ನಿನಗೆ ಮಾತನಾಡುವುದಿಲ್ಲ ವೈದ್ಯರೆಲ್ಲರನ್ನೂ ಕರೆಸಿ ಇವಳಿಗೆ ಬೇಕಾದಂತಹ ಚಿಕಿತ್ಸೆಯನ್ನು ಒದಗಿಸಿದರೂ ಕೂಡ ಫಲಪ್ರದವಾಗಲಿಲ್ಲ ಏನು ಮಾಡಬೇಕು ಎನ್ನುವ ಹಾಗೆ ಚಿಂತಿಸಬೇಕು ಇವಳನ್ನು ಕರೆದುಕೊಂಡು ಯಾವುದೇ ವಿಧದಲ್ಲಿ ಲಕ್ಷಣ ಹೇಳಬೇಕಾದ್ರೂ ನಾನು ಹೇಳ್ತೇನೆ ಕೈ ನೋಡಿ ಲಕ್ಷಣ ಹೇಳ್ತೇನೆ ಮುಖ ನೋಡಿ ಲಕ್ಷಣ ನಿತ್ಯ ನಿಲುಮೆ ನೋಡಿ ಹೇಳ್ತೇನೆ ಅಮ್ಮ ಎಲ್ಲವೂ ಸರಿ ನನ್ನ ಮಗಳ ಬಗ್ಗೆ ನಾನು ಶಿಕ್ಷಿತನಾಗಿದ್ದೇನೆ ಅವಳಿಗೆ ಇಂತಹ ದುಸ್ಥಿತಿ ಒದಗಿ ಬರುವುದಕ್ಕೆ ಕಾರಣ ಏನು ಎನ್ನುವ ಹಾಗೆ ತಿಳಿಯದಾಗಿದ್ದೇನೆ ಏನು ಮಾಡಿದೆ ಇಷ್ಟೇ ತಾನೇ ಸುಲಭದಲ್ಲಿ ಹೇಳ್ತೇನೆ ನಿಮ್ಮ ಮಗಳು ಸಖ್ಯರ ಜೊತೆಯಲ್ಲಿ ವನವಿಹಾರಕ್ಕೆ ಜಲಚರೆಯಾಗಿ ಹೋಗಿದ್ದಾರ ಹೌದು ನಾನೇ ಕಳುಹಿಸಿಕೊಟ್ಟದ್ದು ಜಲಸಿರೆ ಆಡಿ ವನವಿಹಾರ ಮಾಡುತ್ತಾ ಇದ್ದಾಗ ಅಲ್ಲಿ ಎರಡು ಮಂದಿ ಹುಡುಗರು ಬಂದಿದ್ರ ಕುದುರೆ ಏನಕ್ಕೆ ಆ ತಪ್ಪಿನ ಹುಡುಗ ಮತ್ತೆ ಇವಳಿಗೆ ಸಂವಾದ ಅವರ ಮಾತು ಇವಳಿಗೆ ಪಥ್ಯವಾಗದ ಕಾರಣ ಇವಳು ಅವನು ಏರಿ ಬಂದಂತಹ ಕುದುರೆಯನ್ನು ಕಲ್ಲು ಹೊಡೆದುಕೊಂಡಿದ್ದಾರೆ ನಮ್ಮದೇ ಕೇಳಿ ನಮ್ಮ ನೋಡಿ ಆ ಹುಡುಗ ಈಗ ಸಿಟ್ಟುಕೊಂಡಿದ್ದಾರೆ ಆ ಹುಡುಗ ಯಾರು ತಪ್ಪಿನ ಹುಡುಗ ಮಾಧವ ಮಾಧವ ಹೌದು ಶ್ರೀನಿವಾಸ ವಿವೇಕದ ರಮಣ ಎಂಬಂತ ಪಟ್ಟಾದಿಷ್ಟ ಫಲಪ್ರದಾಯಕರು ಹೌದು ಹಾಗಾಗಿ ನೀವೊಂದು ಕೆಲಸ ಮಾಡಿ ಇವಳ ಮಾನಸಿಕ ವೇದನೆ ಉಂಟಲ್ಲ ಅದು ಕಡಿಮೆ ಆಗಬೇಕಾದ್ರೆ ಒಂದೇ ನೀವೆಲ್ಲ ಕೈ ಮುಗಿದು ಶ್ರೀನಿವಾಸನಿಗೆ ಇವಳನ್ನು ಮದುವೆ ಮಾಡಿ ಕೊಡ್ತೇನೆ ಅಂತಾದ್ರೆ ಇವಳ ಮನಸ್ಸು ಸರಿಯಾಗ್ತದೆ ದೇಹಾರೋಗ್ಯವು ಸರಿಯಾಗ್ತದೆ ನನಗೇನಾದ್ರೂ ಕೊಡ್ತೀರಾ ಖಂಡಿತವಾಗಿಯೂ ನಿನಗೆ
ನೀನು ಹೇಳಿದಂತಹ ಈ ಸತ್ಯ ವಿಚಾರ ಏನಂತು ಅದಕ್ಕೆ ತಕ್ಕುದ್ದಾದಂತಹ ಸನ್ಮಾನವನ್ನು ನಾನು ಮಾಡುತ್ತೇನೆ. ನನ್ನ ಮಗಳಿಗೆ ಕೊಟ್ಟಿರುವಂತಹ ಮನೋಲಕ್ಷೆಯನ್ನು ನೀಗಿಸಬೇಕು. ಹಾಗಾಗಿ ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ, ನನ್ನ ಮಗಳಾದಂತಹ ಪದ್ಮಾವತಿಯನ್ನು ಖಂಡಿತವಾಗಿಯೂ ಶ್ರೀನಿವಾಸನಿಗೆ ಮತ್ತು ವಿವಾಹವನ್ನು ಮಾಡುತ್ತೇನೆ. ಿಯಾಗಿ ಬರುವ ಭಗವಾದೇವಿಯಲ್ಲಿ ಹರೆಯಲೆದು ಕವಿಯವನು ಗರುಡಾದ ಮಂಜೀಜಿ ಶುಭಯಲಿ ನಿಮಗಿರು ಹೆಸರು. ನನ್ನ ಮಗ ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ಕೇಳುವುದಕ್ಕಾಗಿ ಬಂದಿದ್ದೇನೆ, ಕನ್ಯಾರ್ಥಿಯಾಗಿ ಬಂದವಳು. ಸ್ವಾಮಿ, ನಿಮ್ಮ ಮಗಳನ್ನು ಶ್ರೀನಿವಾಸನಿಗೆ ಕೊಡುವುದಕ್ಕೆ ನಿಮಗೆ ಸಮ್ಮತವೇ? ಖಂಡಿತವಾಗಿಯೂ, ಹುಡುಕಿದಂತಹ ಬಳ್ಳಿ ಕಾಲಿಗೆ ಸಿಲುಕಿದ ಹಾಗಾಯಿತು. ಹೌದೇ, ಆರದ ರಂಭೋಣ ಯಾವತ್ತೂ ಅಸತ್ಯವಾಗುವುದಕ್ಕಿಲ್ಲ ತಾನೆ. ಹಾಗಿದ್ರೆ ನೀವು ಒಪ್ಪಿ, ಹಾಗಿದ್ರೆ ಮುಹೂರ್ತ ನಾವು ಯಾವಾಗ ಬರಬೇಕು ಏನುಂಟು ಅಂತ ನೋಡಬೇಕು. ನೋಡಿ, ವೈಶಾಖ ಶುದ್ಧ ದಶಮಿಯ ಶುಭ ಮುಹೂರ್ತವನ್ನು ಮುಹೂರ್ತವಂತ ಸರಿ ಹಾಗಿದೆ ದಿಬ್ಬ ಸಹಿತವಾಗಿ ಆಕಾಶರಾಜ, ನೀನು ಬಳುವಳಿಯಾಗಿ ಕೊಟ್ಟಂತಹ ಅನೇಕ ಸುವಸ್ತುಗಳಲ್ಲಿ ಈ ಹೊನ್ನ ಕಿರೀಟ ಅತ್ಯಂತ ಮಹತ್ವಪೂರ್ಣವಾಗಿದೆ. ನಾನು ಈ ಕಿರೀಟವನ್ನು ಧರಿಸಿದ ದೃಶ್ಯವನ್ನು ನೋಡುತ್ತಿದ್ದಂತೆ ಅಲ್ಲಿ ನೋಡು, ಪಿಶಾಚವೊಂದು ತನ್ನ ಪಿಶಾಚತ್ವವನ್ನು ನೀಗಿ ದಿವ್ಯ ದೇಹಿಯಾಗಿ ಅಂತರಿಕ್ಷ ಮಾರ್ಗದಲ್ಲಿ ಸಾಗುತ್ತಾ ಇದೆಯಲ್ಲ, ಆತನೇ ಚೋಳರಾಜ. ನನ್ನಿಂದ ಶಾಪಗ್ರಸ್ತನಾಗಿ ಈ ರೀತಿ ಶಾಪದ ಪರಿಮಾರ್ಜನೆಯನ್ನು ಪಡೆದು ಇದೀಗ ಮೋಕ್ಷಕ್ಕಾಗಿ ವೈಕುಂಠಧಾಮದತ್ತ ಸಾಗುತ್ತಾ ಇದ್ದಾನೆ. ಅಯ್ಯ, ಕಲಿಯುಗದಲ್ಲಿ ಧರ್ಮವನ್ನು ಉದ್ಧರಿಸುವುದಕ್ಕೆ, ನನ್ನ ಭಕ್ತರನ್ನು ಕರೆಯುವುದಕ್ಕೆ ನಾನು ಈ ಇಳೆಗೆ ಇಳಿದು ಬಂದವನು. ಏಳು ಬೆಟ್ಟ ಕೂಟಗಳಲ್ಲಿ ರಮಣೀಯವಾಗಿ ರಂಜಿಸುವಂತಹ ಶ್ರೀಶೈಲದಲ್ಲಿ ನಾನು ನೆಲೆಯಾಗಲಿದ್ದೇನೆ. ಶ್ರೀ ಎಂಬುದು ದ್ರಾವಿಡ ಭಾಷೆಯಲ್ಲಿ ತಿರು ಎನಿಸಲ್ಪಡುವುದರಿಂದ ಮುಂದೆಯ ಬೆಟ್ಟಕ್ಕೆ ತಿರುಪತಿ ಬೆಟ್ಟ ಎಂದೇ ಹೆಸರಾಗುತ್ತದೆ. ಅಯ್ಯ, ಈ ಮದುವೆ ನಿರ್ಣಯ ಆಗುವಂತಹ ಸಂದರ್ಭದಲ್ಲಿ ನನ್ನ ಹತ್ರ ಬಿಡಿ ಕಾಸು ಇರಲಿಲ್ಲ. ಅದಕ್ಕಾಗಿ ನಾನು ಕುಬೇರನಿಂದ 14 ಕೋಟಿ ರಾಮಟಂಕ ವರಹಗಳನ್ನು
ಸಾಲ ರೂಪವಾಗಿ ನಾನು ಪಡೆದಿದ್ದು, ಅದನ್ನು ನಾನು ಮರಳಿಸಬೇಕಾಗಿದೆ. ಅದಕ್ಕಾಗಿ ನನ್ನ ಭಕ್ತರು ಮುಡಿಪು ಕಾಣಿಕೆ ಎಂಬುದನ್ನು ತೆಗೆದಿರಿಸಬೇಕು. ಯಾರು ಸಂಕಟ ಕಾಲದಲ್ಲಿ ವೆಂಕಟ ರಮಣನಿಗೆ ಮುಡಿಪು ತೆಗೆದಿರಿಸುತ್ತಾರೋ ಅವರ ದುಃಖ ದುಮ್ಮಾನಗಳನ್ನು ದೂರ ಮಾಡುತ್ತೇನೆ, ಅವರ ಇಷ್ಟಾರ್ಥವನ್ನು ನಾನು ಕರುಣಿಸುತ್ತೇನೆ. ಅಯ್ಯ, ನಾನು ನೆಲೆಯಾದಂತಹ ಈ ಕ್ಷೇತ್ರದಲ್ಲಿ ಭೂ ವರಾಹಸ್ವಾಮಿಯ ಸಾನ್ನಿಧ್ಯ ಬೇಕು. ನನಗಾಗಿ, ನನ್ನ ನೆಲೆಗಾಗಿ 100 ಹೆಜ್ಜೆ ವಿಸ್ತೀರ್ಣವುಳ್ಳಷ್ಟು ಜಾಗವನ್ನು ಕೊಟ್ಟದ್ದು ಆತನೇ. ಅದು ಸಾಲ ರೂಪವಾಗಿ ಆ ಸಾಲವನ್ನು ನಾನು ಮರಳಿಸಬೇಕಾಗಿದೆ. ಅದಕ್ಕಾಗಿ ನನ್ನ ಭಕ್ತರು ಭೂ ವರಾಹಸ್ವಾಮಿಯ ದರ್ಶನವನ್ನು ಮಾಡಿ ಅವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಆ ಬಳಿಕ ಅವರು ನನ್ನ ಬಳಿಗೆ ಬರತಕ್ಕದ್ದು. ಅವನ ದರ್ಶನವನ್ನು ಮಾಡದೆ ನನ್ನ ಬಳಿಗೆ ಬಂದವರ ತೀರ್ಥಯಾತ್ರೆಯ ಫಲ ಪೂರ್ಣ ಫಲವನ್ನು ನೀಡುವುದಿಲ್ಲ. ಅಯ್ಯ, ನಾನು ಲಕ್ಷ್ಮೀಪತಿ. ಆದರೆ ನನ್ನನ್ನು ಲಕ್ಷ್ಮಿ ಬಿಟ್ಟು ಕರವೀರಪುರದಲ್ಲಿ ನೆಲೆಸಿದ್ದಾಳೆ. ನನ್ನ ಭಕ್ತರಿಗೆ ನಾನು ಸೌಭಾಗ್ಯವನ್ನು ಕೊಡಬೇಕು ಅಂತ ಇದ್ದರೆ ಸೌಭಾಗ್ಯದಾತೆಯಾದಂತಹ ಲಕ್ಷ್ಮೀದೇವಿ ನನ್ನ ಒತ್ತಿನಲ್ಲಿ ಇರಬೇಕು. ಈ ವಿಚಾರವನ್ನು ನಾರದ ಹೋಗಿ ಕರವೀರಪುರದಲ್ಲಿರತಕ್ಕಂತಹ ಲಕ್ಷ್ಮಿಗೆ ತಿಳಿಸಿದರೆ ಅವಳು ಮತ್ತೆ ನನ್ನನ್ನು ಗುರುವಿಗೆ ಮನಸ್ಸು ಮಾಡಿದ್ದಾಳೆ. ಪುಷ್ಕರಣಿ ತೀರ್ಥದಲ್ಲಿ ಸಹಸ್ರಗಳ ಪದ್ಮದಲ್ಲಿ ಆಕೆ ಮತ್ತೆ ಉದಿಸಿ ಬಂದಿದ್ದಾಳೆ. ಲಕ್ಷ್ಮೀಪತಿಯಾಗಿ, ಪದ್ಮಾವತಿ ರಮಣನಾಗಿ, ವೆಂಕಟ ರಮಣನಾಗಿ, ಸಂಕಟ ಹರಣನಾಗಿ ಈ ತಿರುಪತಿ ಬೆಟ್ಟದಲ್ಲಿ ನಾನು ನೆಲೆಯಾಗಲಿದ್ದೇನೆ ಎಂಬಲ್ಲಿಗೆ ಶ್ರೀನಿವಾಸ ಕಲ್ಯಾಣ ಸಮಾಪ್ತವಾಯಿತು. ಯಾರು ಈ ಪುಣ್ಯ ಕಥನವನ್ನು ಕೇಳುತ್ತಾರೋ ಕೇಳಿಸ್ತಾರೋ ನೋಡ್ತಾರೋ ನೋಡಿಸ್ತಾರೋ ಆಡ್ತಾರೋ ಆಡಿಸ್ತಾರೋ ಅಂಥವರಿಗೆಲ್ಲ ಸಕಲ ಸನ್ಮಂಗಳದಾಯಕಿಯಾದಂತಹ ಮಾತೆ ಶ್ರೀ ರಾಜರಾಜೇಶ್ವರಿ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ನೀಡಲೆಂದು ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡಿದ ಕಲ್ಪನೆಯನ್ನು ಕೇಳೋಣ. ಭದ್ರ ಮಂಗಳ ರಾಜ ರಾಜೇಶ್ವರಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ 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 ಮಂಗಳಂ.